ಸತ್ಯವೇದ ಅಧ್ಯಯನಕ್ಕೋಸ್ಕರವಾಗಿ ನಾನು ಈ ಸಂಜೆ ಸಂದರ್ಭದಲ್ಲಿ ಆರಿಸಿಕೊಂಡಿರುವಂತಹ ಒಂದು ವಾಕ್ಯವು ಯೋಶುವನ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ ದಯಮಾಡಿ ಯಾರಾದರೂ ಒಬ್ರು ಓದಿ ತಿಳಿಸಬೇಕು. ಇದು ಬೈಬಲ್ ಸ್ಟಡಿ ಆದ್ರಿಂದ ಐ ಥಿಂಕ್ ವಿ ಕ್ಯಾನ್ ಗೋ ವೆರಿ ಸ್ಲೋ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಮೀನ್ಸ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ಅಂಡ್ ಆಲ್ಸೋ ಹೌ ಇಟ್ ಈಸ್ ಮೀನಿಂಗ್ ಫುಲ್ ಟು ಅಸ್ ಅಂಡ್ ಅಪ್ಲಿಕೇಬಲ್ ಟು ಅಸ್ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗುವಂತೆ ನಾವು ಇದರಲ್ಲಿ ಇರುವಂಥ ಪಾಠಗಳನ್ನು ನನಗೂ ಮತ್ತು ನಿಮಗೂ ಸೇರಿ ಕಲ್ತ್ಕೊಳ್ಳೋಣ. ದಯಮಾಡಿ ಯೋಶುವನ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ. ತರುವಾಯ ಯೆಹೋವನು ಯೆಹೋಶುವನನ್ನು ಕುರಿತು, ನೀನು ಇಸ್ರಾಯೇಲರಿಗೆ ನಾನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ನೀವು ನಿಮಗೋಸ್ಕರ ಕೆಲವು ಆಶ್ರಯ ನಗರಗಳನ್ನು ಗೊತ್ತು ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ತಿಳಿಯದೆ ಅಕಸ್ಮಾತ್ತಾಗಿ ನರಹತ್ಯೆ ಮಾಡಿದವನು ಅಲ್ಲಿಗೆ ಓಡಿ ಹೋಗಲಿ, ಅಥವಾ ಅವನ ಸಮೀಪ ಬಂದವು ಮುಯಿ ತೀರಿಸದಂತೆ ಅವು ನಿಮ್ಗೆ ಆಶ್ರಯ ಸ್ಥಾನಗಳಾಗುವವು. ಅಂತ ಪಟ್ಟಣಕ್ಕೆ ಓಡಿ ಹೋದವನು ಮೊದಲು ಊರ ಭಾಗಗಳಲ್ಲಿ ನಿಂತುಕೊಂಡು ಅಲ್ಲಿನ ಹಿರಿಯರಿಗೆ ತನ್ನ ಸಂಗತಿಯನ್ನು ತಿಳಿಯಪಡಿಸಲಿ. ಅವರು ಅವನನ್ನು ಊರೊಳಗೆ ಸೇರಿಸಿಕೊಂಡು ಅವನ ವಾಸಕ್ಕೆ ಸ್ಥಳ ಕೊಡಲಿ. ಹತವಾದವನ ಸಮೀಪ ಬಂದವು ಕೊಂದವನನ್ನು ಹಿಂದಟ್ಟಿ ಹುಕ್ಕೊಂಡು ಅಲ್ಲಿಗೆ ಬಂದರೆ ಅವರು ಅವನನ್ನು ಅವನ ಕೈಗೆ ಒಪ್ಪಿಸಬಾರದು. ಯಾಕಂದರೆ ಅವನು ನೆರೆಯವನನ್ನು ಪೂರ್ವ ದ್ವೇಷವೇನೂ ಇಲ್ಲದೆ ಅಕಸ್ಮಾತ್ ಆಗಿ ಕೊಂದನು. ಒಂದು ಸಭೆಯನ್ನು ಸೇರಿಸಿ ಅಂತವನನ್ನು ವಿಚಾರಿಸಬೇಕು, ಮತ್ತು ಅವನು ಆಗಿನ ಮಹಾಯಾಜಕನ ಜೀವಮಾನವೆಲ್ಲ ಅದೇ ಪಟ್ಟಣದಲ್ಲಿ ಇರಬೇಕು. ಆಮೇಲೆ ತಾನು ಬಿಟ್ಟು ಬಂದ ಪಟ್ಟಣದಲ್ಲಿರುವ ಮನೆಗೆ ಹಿಂದಿರುಗಿ ಹೋಗಬಹುದು ಎಂದು ಹೇಳು ಅಂದನು. ಇಸ್ರಾಯೇಲಿಯರು ನಫ್ತಾಲಿ ಕುಲದವರ ಪರ್ವತ ಪ್ರದೇಶವಾದ ಗಲೀಲಾಯ ಪ್ರಾಂತದಲ್ಲಿ ಕೆದೇಸ್, ಎಫ್ರಾಯಿಮ್ ಪರ್ವತ ಪ್ರದೇಶದಲ್ಲಿ ಶೆಕೆಮ್, ಯಹೋದ್ಯರ ಬೆಟ್ಟದ ಸೀಮೆಯಲ್ಲಿ ಹೆಬ್ರೋನ್ ಎನ್ನಿಸಿಕೊಳ್ಳುವ ಕಿರಿಯತರ್ಬ ಎಂಬ ಪಟ್ಟಣಗಳನ್ನು ನೇಮಿಸಿದರು, ಮತ್ತು ಎರಿಕೋವಿನ ಪರ್ವತದಲ್ಲಿರುವ ಯೋರ್ದಾನಿನ ಆಚೆಯಲ್ಲಿ ರೂಬೇನರ ಬೆಟ್ಟದ ಮೇಲಿನ ಅರಣ್ಯ ಪ್ರದೇಶದಲ್ಲಿರುವ ಬೆಚೆರ್, ಗಾದ್ಯರಿಗೆ ಸೇರಿದ ಗಿರಿಯಾದ ಪ್ರಾಂತದ ರಾಮೋತ್, ಮನಸ್ಸೆಯವರಿಗೆ ಸೇರಿದ ಬಾಷಾನಿನಲ್ಲಿರುವ ಗೋಲಾನ್ ಎಂಬ ಪಟ್ಟಣಗಳನ್ನು ನೇಮಿಸಿದರು. ಎಲ್ಲಾ ಇಸ್ರಾಯೇಲರಲ್ಲಿಯೂ ಅವರ ಮಧ್ಯದಲ್ಲಿರುವ ಪರದೇಶಗಳಲ್ಲಿಯೂ ಬೇರೊಬ್ಬನನ್ನು ಅಕಸ್ಮಾತ್ ಆಗಿ ಕೊಂದವನು ಓಡಿ ಹೋಗಿ ತಾನು ನ್ಯಾಯಸಭೆಯ ಮುಂದೆ ನಿಲ್ಲುವವರೆಗೆ ಹತವಾದವನ ಸಮೀಪ ಬಂಧುವಿಗೆ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ನೇಮಕವಾದ ಪಟ್ಟಣಗಳು ಇವೆ. ಓಕೆ, ಥ್ಯಾಂಕ್ ಯು ಬ್ರದರ್ ಫಾರ್ ದ ಗುಡ್ ರೀಡಿಂಗ್. ಈ ಒಂದು ವಾಕ್ಯದಲ್ಲಿ ನಾವು ಗಮನಿಸುವಂತಹದ್ದು ಮುಖ್ಯವಾಗಿ ಆಶ್ರಯ ನಗರಗಳು ಅಥವಾ ಆಶ್ರಯ ಪಟ್ಟಣಗಳು ಎಂಬುದಾಗಿ ನೋಡ್ತೇವೆ. ಇಂಗ್ಲಿಷ್ ನಲ್ಲಿ ಸಿಟೀಸ್ ಆಫ್ ರೆಫ್ಯೂಜ್ ಎಂಬುದಾಗಿ ನಾವು ಓದ್ತೇವೆ. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತಹದ್ದು 6 ಆಶ್ರಯ ಪಟ್ಟಣಗಳನ್ನ ಇಸ್ರೇಲ್ ದೇಶದಲ್ಲಿ ಯೆಹೋವ ದೇವರು ನೇಮಿಸಿರುವಂತದ್ದು ನೋಡ್ತಾ ಇದ್ದೇವೆ. ಈ ಪಟ್ಟಣಗಳನ್ನು ನೇಮಿಸಿರುವಂತಹ ಉದ್ದೇಶವೇನಪ್ಪ ಅಂತಂದ್ರೆ, ಅಕಸ್ಮಾತ್ ಆಗಿ ಯಾರಾದರೂ ಒಬ್ಬನ ಕೊಲೆಗೆ ಕಾರಣವಾದರೆ ಅನ್ಇಂಟೆನ್ಷನಲಿ ಅಕಸ್ಮಾತ್ ಆಗಿ ಅದನ್ನ ಯಾವ ರೀತಿಯಾಗಿ ಎಂಬುದಾಗಿ ನಾವು ಮುಂದೆ ವಿವರಿಸ್ತೇವೆ. ಆ ರೀತಿಯಾಗಿ ಒಬ್ಬನ ಕೊಲೆಗೆ ಆತನು ಕಾರಣವಾದರೆ ಅವನ ಜೀವವನ್ನ ಅವರ ಬಂಧುಗಳು ತೆಗೆಯದ ರೀತಿಯಲ್ಲಿ ಅಥವಾ ಆ ಕೊಲೆಗೆ ಕಾರಣಕರ್ತನಾಗಿರುವಂತಹ ಇವನ ಜೀವವೂ ಕೂಡ ತೆಗೆಯಲ್ಪಡದ ರೀತಿಯಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೋಸ್ಕರವಾಗಿ ಇಲ್ಲಿ 6 ಆಶ್ರಯ ನಗರಗಳನ್ನ ಅಥವಾ ಪಟ್ಟಣಗಳನ್ನು ನೋಡ್ತಾ ಇದ್ದೇವೆ. ಇದು ಇಸ್ರಾಯೇಲ್ನಲ್ಲಿ ಭಯಂಕರವಾಗಿ ಇರುವಂತಹ ಪರಿಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗೆ ಅಥವಾ ಮರಣಕ್ಕೆ ತುತ್ತಾಗಿರುವಂತಹ ವ್ಯಕ್ತಿಗೆ ಅಥವಾ ಅವನನ್ನ ಹಿಂಬಾಲಿಸಿ ಸೇಡು ತೀರಿಸಿಕೊಳ್ಳುವವರ ಕೈಗಳಿಂದ ತಪ್ಪಿಸಲಿಕ್ಕೆ ಬೇಕಾಗಿರುವಂತಹ ಒಂದು ಶೆಲ್ಟರ್, ಒಂದು ರಕ್ಷಣೆಯ ಸ್ಥಳವು ಈ ಆಶ್ರಯ ಪಟ್ಟಣಗಳು ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಈ ಆಶ್ರಯದ ಪಟ್ಟಣಗಳನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ 3 ಕಡೆಗಳಲ್ಲಿ ನಾವು ಇದನ್ನು ಗಮನಿಸಬಹುದು. ಮೊದಲನೇದು ಯೋಶುವನ ಗ್ರಂಥ 20ನೇ ಅಧ್ಯಾಯ 1-9 ವಚನದಲ್ಲಿ ಈಗ ಓದಿರುವಂತಹ ಭಾಗದಲ್ಲಿ ಕೂಡ ಇದು ಪ್ರಸ್ತಾಪಿಸಲ್ಪಟ್ಟಿದೆ. ಅದೇ ರೀತಿಯಾಗಿ ಅರಣ್ಯಕಾಂಡ 35ನೇ ಅಧ್ಯಾಯ 9-31 ವಚನದಲ್ಲಿ ಈ ಆಶ್ರಯ ಪಟ್ಟಣ ಕುರಿತಾಗಿರುವಂತ ವಿವರಗಳನ್ನ ಮತ್ತು ಅಲ್ಲಿ ಯಾವ ರೀತಿಯಾಗಿ ಆಕಸ್ಮಿಕವಾಗಿರುವಂತ ರೀತಿಯಲ್ಲಿ ಒಬ್ಬನು ಕೊಲೆಗೆ ಒಳಗಾಗುವಂಥದ್ದು, ಅವನು ಯಾವ ರೀತಿಯಾಗಿ ಬಿಡಿಸಿಕೊಳ್ಳುವಂಥದ್ದು, ಅದರ ವಿವರವನ್ನು ಕೂಡ ನೋಡ್ತೇವೆ. ಅದೇ ರೀತಿಯಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 41ನೇ ವಚನದಿಂದ 43ನೇ ವಚನದವರೆಗೆ, ಮತ್ತೆ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 1-10 ವಚನದವರೆಗೆ, ಇಷ್ಟು ವಾಕ್ಯದ ಭಾಗಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ
ಇಸ್ರೇಲ್ ದೇಶದಲ್ಲಿ ಯೆಹೋವ ದೇವರು ನೇಮಿಸಿರುವಂತಹ ಆರು ಆಶ್ರಯ ನಗರಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ಆಶ್ರಯ ನಗರಗಳ ಉದ್ದೇಶ ಏನಾಗಿತ್ತು ಮತ್ತು ಈ ಆಶ್ರಯ ನಗರಗಳ ಹೆಸರುಗಳ ಅರ್ಥವೇನು ಎಂಬುದಾಗಿ ನಾವು ಗಮನಿಸುವಾಗ ಇವೆಲ್ಲವೂ ಕೂಡ ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನನ್ನ ಸೂಚಿಸುವಂಥದ್ದು. ಒಬ್ಬ ಪಾಪಿಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಶೆಲ್ಟರ್ ಅಥವಾ ಯಾವ ರೀತಿಯಾಗಿರುವಂತಹ ಒಂದು ಆಶ್ರಯ ಸಿಕ್ಕುತ್ತದೆ ಎನ್ನುವಂಥದ್ದನ್ನ ನಾವು ಇದನ್ನ ನಮ್ಮ ಒಂದು ಜೀವಿತಕ್ಕೂ ಕೂಡ ಹೋಲಿಸಿಕೊಳ್ಳಿಕ್ಕೆ ಅನುಕೂಲಕರವಾಗಿರುವ ಒಂದು ಅಧ್ಯಯನ ಇದಾಗಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಈಗ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಇದರ ಹಿನ್ನೆಲೆ ಇಷ್ಟೇ. ನಮಗೆ ಗುರುತಿರುವಂತ ರೀತಿಯಲ್ಲಿ ವಿಮೋಚನಾ ಕಾಂಡದಲ್ಲಿ 12ನೇ ಅಧ್ಯಾಯದಿಂದ ಮುಂದಕ್ಕೆ ನಾವು ಆಲೋಚನೆ ಮಾಡುವುದಾದ್ರೆ ಯಾವ ರೀತಿಯಾಗಿ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂಥವರನ್ನ ದೇವರು ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ನೋಡ್ತೇವೆ. ಸುಮಾರು 70 ಜನರಾಗಿ ಐಗುಪ್ತ ದೇಶಕ್ಕೆ ಹೊರಟು ಹೋದಂಥವರು ಅಂದ್ರೆ ಯಾಕೋಬನ ಮಕ್ಕಳು ಮತ್ತು ಅವನ ಅವನ ಒಂದು ಮೊಮ್ಮಕ್ಕಳು ಒಟ್ಟ 70 ಜನರು ಕಾನಾನ್ ದೇಶದಲ್ಲಿ ಬರ ಇದ್ದದರಿಂದ ಅವರು ಐಗುಪ್ತ ದೇಶಕ್ಕೆ ಹೋದರು. ಆದ್ರೆ ಹೋದ ಮೇಲೆ ಏನಾಯ್ತು, ಅಲ್ಲಿ ಸುಮಾರು 430 ವರ್ಷಗಳ ಕಾಲ ಅಲ್ಲೇ ಅವರು ನಿಂತರು. ಈ 430 ವರ್ಷಗಳ ಕಾಲದಲ್ಲಿ 70 ಜನರಾಗಿದ್ದಂತ ಇಸ್ರಾಯೇಲರು ಗೋಷನ್ ಪ್ರಾಂತದಲ್ಲಿ ಸುಮಾರು 25 ಲಕ್ಷ ಜನರಾಗಿರುವಂತದನ್ನ ನೋಡ್ತಾ ಇದ್ದೇವೆ. ಯಾವಾಗಾದ್ರೆ ದೊಡ್ಡ ಸಂಖ್ಯೆಯಲ್ಲಿ ಇಸ್ರಾಯೇಲರು ಬೆಳೆದರೋ ಐಗುಪ್ತ ದೇಶದ ಮತ್ತೊಬ್ಬ ಅರಸನು ಅಂದ್ರೆ ಯೋಸೇಫನು ಯೋಸೇಫನ ಪರಿಚಯವಿಲ್ಲದೆ ಇರುವಂತ ಮತ್ತೊಬ್ಬ ಅರಸನು ಏನ್ ಮಾಡ್ತಾನೆ, ಓಹೋ ಇವರು 25 ಲಕ್ಷ ಜನರಾಗಿದ್ದಾರೆ, ಇವರೆಲ್ಲರೂ ಕೂಡ ಒಂದು ವೇಳೆ ನಮ್ಮ ಮೇಲೆ ತಿರುಗಿ ಬಿದ್ರೆ ನಾವು ಇವರನ್ನ ಹತೋಟಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಎಂಬುದಾಗಿ ಆಗ ಆ ಫರೋನ್ ಏನ್ ಮಾಡ್ತಾನೆ ಅಂತಂದ್ರೆ ಹುಟ್ಟಿರುವಂತ ಪ್ರತಿಯೊಬ್ಬ ಗಂಡು ಮಗನನ್ನು ಕೂಡ ಸಾಯಿಸಬೇಕೆಂಬುದಾಗಿ ಆಜ್ಞೆ ಮಾಡುವಂತದ್ದು. ಅದು ಕೂಡ ಆಗದೇ ಇರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಗಂಡು ಮಗನನ್ನು ಕೂಡ ನೈಲ್ ನದಿಯಲ್ಲಿ ಮುಳುಗಿಸಬೇಕು ಎಂಬುದಾಗಿ ಆಜ್ಞೆ ಮಾಡುವಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಮೋಶೆ ಹುಟ್ಟುವಂಥದ್ದು. ಆ ಹುಟ್ಟಿರುವಂತ ಮೋಶೆಯನ್ನ ನೈಲ್ ನದಿಯಲ್ಲಿ ತೇಲ ಬಿಟ್ಟಂತ ಸಂದರ್ಭದಲ್ಲಿ ಐಗುಪ್ತ ದೇಶದ ಫರೋವನ ತಂಗಿ ಆಗಿರುವಂಥವಳು ಆ ಮೋಶೆಯನ್ನ ತಕ್ಕೊಂಡು ತನ್ನ ಸ್ವಂತ ಮಗನನ್ನಾಗಿ ಆಕೆ ಸ್ವೀಕರಿಸಿ ಆತನಿಗೆ ನನಗೆ ಮೋಶೆ ಎಂಬುದಾಗಿ ಹೆಸರಿಟ್ಟು ಅವನು ಅರಮನೆಯಲ್ಲಿ ಬೆಳೆಯುವಂಥದ್ದು. ಅದಾದ ಮೇಲೆ ನಾವು ಮೋಶೆ ಜೀವಿತದಲ್ಲಿ ಗಮನಿಸುವಂತ ಮಾತೇನಂತಂದ್ರೆ ಅವನು ತನ್ನ ಸ್ವಂತ ಶಕ್ತಿಯಿಂದ ಇಸ್ರೇಲ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅದು ಸಾಧ್ಯವಾಗದೆ ಅವನೇನ್ ಮಾಡ್ತಾನೆ, ಅವನು ಆ ಒಂದು ಐಗುಪ್ತ ದೇಶವನ್ನು ಬಿಟ್ಟು ಮಿದ್ಯಾನ್ ಒಂದು ದೇಶಕ್ಕೆ ಹೊರಟೋಗ್ತಾನೆ. ಅಲ್ಲಿ ಅವನ ಮಾವನಾಗಿರುವಂತ ಜತ್ರೋವಿನ ಕುರಿ ಮಂದೆಯನ್ನು ಕಾಯುತ್ತಾ ಇರುವಂತ ಸಂದರ್ಭದಲ್ಲಿ ನಾವು ಗಮನಿಸುವಂತದ್ದು ಏನಪ್ಪಾ ಅಂತಂದ್ರೆ ಯೆಹೋವ ದೇವರು ಈ 25 ಲಕ್ಷ ಐಗುಪ್ತಿಯರ ಮೊರೆಯನ್ನ ಕೇಳಿ ಅವರನ್ನು ರಕ್ಷಿಸ್ಲಿಕ್ಕೋಸ್ಕರವಾಗಿ ಮೋಶೆಯನ್ನ ಆತನು ನೇಮಿಸಿಕೊಂಡು ಅವನನ್ನ ತಿರುಗಿ ಫರೋನ ಬಳಿ ಕಳಿಸ್ಕೊಡ್ತಾನೆ. ಮೋಶೆ ಫರೋನಿಗೆ ಬಳಿಗೆ ಬಂದು 10 ತರವಾಗಿರುವಂತ ಅನೇಕ ಭಯಂಕರವಾಗಿದ್ದ ಉಪದ್ರವಗಳನ್ನು ಬರಮಾಡಿ ಮೋಶೆಯ ಒಂದು ಮನಸ್ಸನ್ನು ಕೂಡ ಅಥವಾ ಫರೋನ ಒಂದು ಕಠಿಣವಾಗಿರುವಂತಹ ಹೃದಯವನ್ನು ಒಡೆದು ಕಡೆಗೆ ನಾವು ಗಮನಿಸುವಂತದ್ದೇನು, ಪಸ್ಕ ಕುರಿಯ ರಕ್ತದ ಮುಖಾಂತರವಾಗಿ 25 ಲಕ್ಷ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿರುವಂತವರನ್ನ ಅದ್ಭುತವಾಗಿರುವಂತ ರೀತಿಯಲ್ಲಿ ಬಿಡುಗಡೆ ಮಾಡಿ ಅವರನ್ನ ಆಲೋಚನೆ ಅರಿಯುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ದೇವರು. ಸೊ ಇಲ್ಲಿ ನಾವು ಗಮನಿಸುವಂತದ್ದು ಈ ಒಂದು ಐಗುಪ್ತ ದೇಶದ ದಾಸತ್ವದಲ್ಲಿದ್ದಂಥವರು ಮತ್ತು ಪಸ್ಕ ಕುರಿಯ ರಕ್ತದ ಮುಖಾಂತರ ವಿಮೋಚನೆ ಹೊಂದಿರುವಂಥವರು ಅವರು ಐಗುಪ್ತ ದೇಶವನ್ನು ಬಿಟ್ಟ ಮೇಲೆ 40 ವರ್ಷ ಅರಣ್ಯ ಪ್ರಾಂತದಲ್ಲಿ ಸುತ್ತಾಡಿ ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟು ಉಂಟು, ಅದನ್ನು ನಾವು ಡೀಲ್ ಮಾಡೋದಿಲ್ಲ. ಕಡೆಗೆ ಏನ್ ಮಾಡ್ತಾರೆ, ಅವರು ಕಾನಾನ್ ದೇಶವನ್ನು ಸೇರ್ತಾರೆ. ಕಾನಾನ್ ದೇಶವು ಅದು ವಾಗ್ದತ್ತವಾಗಿ ಅಬ್ರಹಾಮನಿಗೆ ದೇವರು ಪ್ರಾಮಿಸ್ ಮಾಡಿದ್ದಂತ ಮತ್ತು ಇಸ್ರಾಯೇಲರಿಗೆ ಪ್ರತ್ಯೇಕವಾಗಿ ಆಶೀರ್ವದಿಸಿ ಅದನ್ನ ಹಾಲು ಜೇನು ಅರಿಯುವಂತ ಒಂದು ಸಮೃದ್ಧಿಯುಳ್ಳಂತ ಒಂದು ದೇಶವನ್ನಾಗಿ ದೇವರು ಇಸ್ರಾಯೇಲರಿಗೆ ಆತನು ಅನುಗ್ರಹಿಸ್ತಾನೆ. ಆಗ ಅವರು ಕಾನಾನ್ ದೇಶವನ್ನ ಸೇರುವಂತ ಸಂದರ್ಭದಲ್ಲಿ ದೇವರು ಮುಖ್ಯವಾಗಿ 3 ಸಂಗತಿಗಳನ್ನು ತಿಳಿಸ್ತಾನೆ. ಒಂದನೇ ಸಂಗತಿ ಏನಪ್ಪಾ ಅಂತಂದ್ರೆ, ನೀವು ವಾಗ್ದಾತ್ತವಾಗಿ ಕೊಳ್ಳಲ್ಪಟ್ಟಿರುವಂತಹ ಕಾನಾನ್ ದೇಶದಲ್ಲಿ ಸೇರಿದ ಮೇಲೆ
ಅಲ್ಲಿರುವಂತ ಒಂದು ಫಲ, ಅಲ್ಲಿರುವಂತ ಒಳ್ಳೆತನ, ಅಲ್ಲಿರುವಂತ ಒಂದು ಐಶ್ವರ್ಯ, ಅಲ್ಲಿರುವಂತ ಒಂದು ಸಮೃದ್ಧಿ, ಅದನ್ನೆಲ್ಲ ಕೂಡ ನೀವು ಹೊಂದಿಕೊಂಡಂತವರಾಗಿ ಸುಖ ಸಂಪತ್ತಿನಲ್ಲಿ ಜೀವಿಸುತ್ತಿರುವಂತ ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಿಸಿದಂತ ಯೆಹೋವನನ್ನ ನೀವು ಮರೆಯಬೇಡ್ರಿ ಎಂಬುದಾಗಿ ಯೆಹೋವದೇವರು ಮೋಶೆ ಮುಖಾಂತರವಾಗಿ ತಿಳಿಸ್ತಾನೆ. ಎರಡನೇದಾಗಿ ಹೇಳುವಂತ ಮಾತೇನಂತಂದ್ರೆ, ನೀವು ಇಸ್ರಾಯೇಲ್ ದೇಶ ಅಥವಾ ವಾಗ್ದಾನವಾಗಿ ಕೊಡಲ್ಪಟ್ಟಿರುವಂತಹ ಕಾನಾನ್ ದೇಶವನ್ನು ಸೇರಿದ ಮೇಲೆ ನೀವು 400 ವರ್ಷಗಳ ಕಾಲ ದಾಸತ್ವದಲ್ಲಿ ಐಗುಪ್ತ ದೇಶದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಅನ್ಯ ದೇವತೆಗಳ ಒಂದು ವಿಗ್ರಹ ಆರಾಧನೆ ಮತ್ತು ಅದರ ಒಂದು ಸಂಸ್ಕೃತಿ ಅವೆಲ್ಲವನ್ನ ಕೂಡ ನೋಡಿ ಬಿಟ್ಟು ಬಂದಂಥವರು. ನೀವು ಕಾನಾನ್ ದೇಶಕ್ಕೆ ಸೇರಿದ ಮೇಲೆ ನಿಮ್ಮನ್ನು ರಕ್ಷಿಸಿದಂತ ಯೆಹೋವನನ್ನೇ ಹೊರತು ಬೇರೆ ಯಾವ ದೇವತೆಗಳನ್ನು ಕೂಡ ನೀವು ಸೇವಿಸಬಾರದು ಮತ್ತು ಅದರ ವಿಗ್ರಹ ಪೂಜೆಗಳನ್ನು ಕೂಡ ನೀವು ಮಾಡಬಾರದು ಎಂಬುದಾಗಿ ದೇವರು ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು ನೋಡ್ತಾ ಇದ್ದೇವೆ. ಮತ್ತು ಮೂರನೇದಾಗಿ 25 ಲಕ್ಷ ಜನರು ಸೇರಿಕೊಂಡು ಬಂದಿರುವಂತಹ ಈ ಒಂದು ಹೊಸ ಜನಾಂಗ ಈ ಕಾನಾನ್ ದೇಶಕ್ಕೆ ಸೇರಿದ ಮೇಲೆ ಅದು ಒಂದು ದೇಶವಾಗಿ ಅದು ಪರಿವರ್ತಿಸಲ್ಪಡುತ್ತದೆ. ಒಂದು ಜನದ ಗುಂಪು ಮಾತ್ರ ಅಲ್ಲ, ಈಗ ಅದು ದೇಶವಾಗಿ ಪರಿವರ್ತಿಸಲ್ಪಡ್ತಾ ಇದೆ. ಒಂದು ದೇಶವಾಗಿ ಪರಿವರ್ತಿಸಲ್ಪಡಬೇಕಾದ್ರೆ ಅದಕ್ಕೆ ಕೆಲವು ನಿಯಮಗಳು, ರೂಲ್ಸು, ರೆಗ್ಯುಲೇಷನ್ಸು, ಸಂವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವಂತ ನೀತಿ ನಿಯಮಗಳು ಅವನ್ನೆಲ್ಲವನ್ನು ಕೂಡ ಆ ದೇಶದಲ್ಲಿ ಅವರು ಹೊಂದಿಕೊಳ್ಳಬೇಕು. ಅವನ್ನೆಲ್ಲವನ್ನು ಕೂಡ ದೇವರೇನ್ ಮಾಡ್ತಾನೆ ಅಂತಂದ್ರೆ ಮೋಶೆ ಮುಖಾಂತರವಾಗಿ ಅವರು ಕೊಡ್ತಾನೆ. ಅದನ್ನ ವಿವರವಾಗಿ ನಾವು ವಿಮೋಚನೆ ಕಾಂಡದಲ್ಲಿ, ಯಾಜಕ ಕಾಂಡದಲ್ಲಿ ಮತ್ತು ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ಮುಖ್ಯವಾಗಿ 10 ಆಜ್ಞೆಗಳು ಬೇಸಿಕ್ ಆಗಿ ದೇವರು ಅವ್ರಿಗೆ ಕೊಡ್ತಾನೆ ಸೀನಾಯಿ ಪರ್ವತದಲ್ಲಿ. ಆ 10 ಆಜ್ಞೆಗಳ ಮುಖ್ಯವಾಗಿರುವಂತ ಒಂದು ಆಜ್ಞೆಗಳು ಅದರ ಮುಖಾಂತರವಾಗಿ ಹೊರಬಂದಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ನಾವು ಹೇಳ್ತೀವಲ್ಲ ಸಾಮಾನ್ಯವಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ. ಆ ರೀತಿಯಾಗಿ ಅನೇಕ ತರವಾಗಿರುವಂತಹ ಮತ ಸಂಬಂಧವಾಗಿರುವಂತಹ, ಸಾಮಾಜಿಕ ಸಂಬಂಧವಾಗಿರುವಂತಹ ಮತ್ತು ಆರಾಧನೆಗೆ ಸಂಬಂಧಪಟ್ಟಂತಹ ವಿಧಿಗಳನ್ನೆಲ್ಲ ಕೂಡ ದೇವರು ಅವರಿಗೆ ಕೊಡ್ತಾನೆ. ಇವನ್ನೆಲ್ಲ ಕೊಟ್ಬಿಟ್ಟು ದೇವರು ಏನ್ ಹೇಳ್ತಾನೆ ಅಂತಂದ್ರೆ, ನೀವು ನಿಮ್ಮ ರಾಜ್ಯದಲ್ಲಿ ಸುಖ ಸಮೃದ್ಧಿಯಿಂದ ನೀವು ಜೀವಿಸುತ್ತಾ ಯೆಹೋವನನ್ನೇ ಆತನ ಆರಾಧಿಸಿ ನೀವು ಸಕಲ ವಿಧವಾಗಿರುವಂತ ಆಶೀರ್ವಾದಕ್ಕೆ ಒಳಗಾಗುವುದು ಮಾತ್ರವಲ್ಲದೆ ನಿಮ್ಮ ಮುಖಾಂತರವಾಗಿ ಎಲ್ಲಾ ದೇಶದವರು ಕೂಡ ನೀವು ಸಾಕ್ಷಿಗಳಾಗಿ ನೀವು ಬದುಕಬೇಕು. ನೀವು ನನ್ನ ಜನಾಂಗ, ನಾನು ನಿಮ್ಮನ್ನು ನೇಮಿಸಿದ್ದೇನೆ, ನಾನು ನಿಮಗೆ ದೇವರಾಗಿದ್ದೇನೆ ಎಂಬುದಾಗಿ ದೇವರ ಒರಟಿಗೆ ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು ನೋಡ್ತೇವೆ. ಅದು ಅದೇ ಸಂದರ್ಭದಲ್ಲಿ ದೇವರು ಇನ್ನೊಂದು ಕೂಡ ಆಲೋಚನೆ ಮಾಡ್ತಾನೆ. ಏನ್ ಮಾಡ್ತಾನೆ ಅಂತಂದ್ರೆ, ಯಾವುದಾದ್ರೂ ಆಕಸ್ಮಿಕವಾಗಿರುವಂತ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೊಂದರೆ, ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲ್ತಾನೆ ಎಂಬುದಾಗಿ ನಾವು ಅದನ್ನ ದಯಮಾಡಿ ಅರಣ್ಯಕಾಂಡ 35 ಅಧ್ಯಾಯದಲ್ಲಿ ನಾವು ಬರುವಾಗ ಗೊತ್ತಾಗ್ತದೆ. ಅರಣ್ಯಕಾಂಡ 35 ಅಧ್ಯಾಯ ದಯಮಾಡಿ ಓದ್ರಿ. ಅರಣ್ಯಕಾಂಡ 35ನೇ ಅಧ್ಯಾಯ 16ನೇ ವಚನದಿಂದ. ಯಾವನಾದರೂ ಕಬ್ಬಿಣದ ಆಯುಧದಿಂದ ಮತ್ತೊಬ್ಬರನ್ನು ಹೊಡೆದುಕೊಂಡರೆ ಅವನು ನರಹತ್ಯೆ ಮಾಡಿದವನೆಂದು ನೀವು ನಿರ್ಣಯಿಸಬೇಕು, ಅಂತವನಿಗೆ ಮರಣ ಶಿಕ್ಷೆಯಾಗಬೇಕು. ಯಾವನಾದರೂ ಮನುಷ್ಯನನ್ನು ಕೊಲ್ಲುವಷ್ಟು ದೊಡ್ಡ ಕಲ್ಲನ್ನು ಕೈಯಲ್ಲಿ ಹಿಡಿದು ಮತ್ತೊಬ್ಬರನ್ನು ಹೊಡೆದುಕೊಂಡರೆ ಅವನು ನರಹತ್ಯೆ ಮಾಡಿದವನೇ, ಅವನಿಗೆ ಮರಣ ಶಿಕ್ಷೆಯಾಗಬೇಕು. ಯಾವನಾದರೂ ಮನುಷ್ಯನನ್ನು ಕೊಲ್ಲುವಷ್ಟು ದೊಡ್ಡ ಮರದ ಆಯುಧವನ್ನು ಕೈಯಲ್ಲಿ ಹಿಡಿದು ಮತ್ತೊಬ್ಬನನ್ನು ಹೊಡೆದುಕೊಂಡರೆ ಅವನು ನರಹತ್ಯೆ ಮಾಡಿದವನೇ, ಅವನಿಗೆ ಮರಣ ಶಿಕ್ಷೆಯಾಗಬೇಕು. ನರಹತ್ಯೆ ಮಾಡಿದವನು ಎಲ್ಲಿ ಸಿಕ್ಕಿದರೂ ಅವನನ್ನು ಕೊಲ್ಲಬೇಕಾದವನು ಯಾರೆಂದರೆ ಹತವಾದವನ ಸಮೀಪ ಬಂದವೇ. ಯಾವನಾದರೂ ಮತ್ತೊಬ್ಬನನ್ನು ಹಗೆ ಮಾಡಿ ನೋಡುವುದರಿಂದಾಗಲಿ, ಸಮಯ ನೋಡಿಕೊಂಡು ಅವನ ಮೇಲೆ ಏನಾದರೂ ಎಸೆಯುವುದರಿಂದಾಗಲಿ, ದೇಶದಿಂದ ಕೈಯಾರೆ ಹೊಡೆಯುವುದರಿಂದಾಗಲಿ ಕೊಂದರೆ ಅವನು ನರಹತ್ಯೆ ಮಾಡಿದವನೇ, ಅವನಿಗೆ ಮರಣ ಶಿಕ್ಷೆಯಾಗಬೇಕು. ಅಥವಾ ಅವನ ಸಮೀಪ ಬಂದವು ಅವನನ್ನು ಎಲ್ಲೇ ಕಂಡರೂ ಕೊಲ್ಲಲಿಲ್ಲ. ಆದರೆ ಒಬ್ಬನು ಯಾವ ದ್ವೇಷವೂ ಇಲ್ಲದೆ ಅಕಸ್ಮಾತ್ ಆಗಿ ನೂಕುವುದರಿಂದಾಗಲಿ ಹಾನಿ ಮಾಡುವುದರಿಂದಾಗಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇಲ್ಲಿ ನಾವು ಗಮನಿಸುವಂತದ್ದು ಏನಪ್ಪಾ ಅಂತಂದ್ರೆ, ಯಾವನಾದ್ರೂ ಉದ್ದೇಶಪೂರ್ವಕವಾಗಿ ಒಬ್ಬನನ್ನ ನರಹತ್ಯೆ ಮಾಡಿದ್ರೆ, ಅಂದ್ರೆ ಅವನ ಮೇಲೆ ದೊಡ್ಡ ಕಲ್ಲನ್ನು ಎಸೆದು
ಅಥವಾ ಯಾವುದೋ ಆಯುಧದಿಂದಲೋ ಅವನನ್ನು ಕೊಂದರೆ ಅವನು ನರಹತ್ಯೆ ಮಾಡಿದ್ರಿಂದ ಅವನನ್ನು ಕೂಡ ಅವನು ಸಾಯಿಸಬೇಕು ಅವನನ್ನು ಕೂಡ ಅತ ಮಾಡಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಮತ್ತೆ ಅತ ಮಾಡುವಂತವರು ಯಾರು ಅಂತಂದ್ರೆ ಸಮೀಪ ಬಂಧು ಇಲ್ಲಿ ಸ್ಪಷ್ಟವಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಪದ್ಧತಿ ಇದೆ ಈಗ ಇದನ್ನು ನಾವು ಮುಸ್ಲಿಮ್ಸ್ ಮಧ್ಯದಲ್ಲಿ ಏನು ಮಾಡ್ತೇವೆ ಅಂದ್ರೆ ಶರಿಯಲ್ಲ ಅಂತ ಇದೆ ಅದನ್ನ ಅವರು ಪಾಲಿಸುತ್ತಾರೆ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಅಂತದು ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಅನ್ನುವಂತ ಒಂದು ನ್ಯಾಯವಿಧಿ ಇದೆ ಅದರ ಪ್ರಕಾರವಾಗಿ ಯಾವನಾದರೂ ಉದ್ದೇಶಪೂರ್ವಕವಾಗಿ ಕಲ್ಲಿನಿಂದ ಆಗಲಿ ಆಯುಧದಿಂದ ಆಗಲಿ ಅವನನ್ನ ಕೊಂದರೆ ಅವನು ಕೊಲೆಗಾರನಾಗ್ತಾನೆ ಅವನ ಮೇಲೆ ಸೇಡು ತೀರಿಸಿಕೊಳ್ಳಬಹುದು ಯಾರು ಸೇಡು ತೀರಿಸಿಕೊಳ್ಳಬಹುದು ಆಗಿನ ಕಾಲದಲ್ಲಿ ನಮಗಿರುವಂತ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಆಗಲಿ ಕೋರ್ಟ್ಗಳಾಗಲಿ ನಮಗೆ ಡೆಮಾಕ್ರೆಟಿಕ್ ಕಂಟ್ರೀಸ್ ನಲ್ಲಿರುವಂತ ಒಂದು ಸಿಸ್ಟಮ್ ಆಗ ಇರಲಿಲ್ಲ ಸಮೀಪ ಬಂದು ಏನು ಮಾಡಬಹುದು ಅವನನ್ನು ಓಡಾಡಿಸಿಬಿಟ್ಟು ಅವನ ಎಲ್ಲರೂ ಕೂಡ ಹುಡುಕಿ ಅವನನ್ನು ಸಾಯಿಸಬಹುದು ಅನ್ನುವಂಥದ್ದು ಧರ್ಮಶಾಸ್ತ್ರದ ಒಂದು ವಿಧಿಯನ್ನು ನೋಡ್ತಾ ಇದ್ದೇವೆ ಆದರೆ 22ನೇ ವಚನದಿಂದ 25ನೇ ವಚನದವರೆಗೆ ಹೋದರೆ ಯಾವನಾದರೂ ಅಕಸ್ಮಾತ್ತಾಗಿ ಒಬ್ಬನನ್ನು ಕೊಂದರೆ ಅಕಸ್ಮಾತ್ತಾಗಿ ಅಂತಂದ್ರೆ ಇಲ್ಲಿ ನಾವು ಗಮನಿಸುವಂತ ಮಾತು ಅದನ್ನು ನಾವು ಯೋಶನ ಗ್ರಂಥ ಧರ್ಮೋಪದೇಶ ಕಾಂಡದಲ್ಲಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ ಮತ್ತು 19ನೇ ಅಧ್ಯಾಯದಲ್ಲಿ ನೋಡ್ತೇವೆ ಅದನ್ನು ನಾವು ವಿವರಿಸ್ತೇನೆ ಅಕಸ್ಮಾತ್ ಹೆಂಗೆ ಅಂತೇಳಿ ಉದಾಹರಣೆಗೆ ಒಬ್ಬ ಏನ್ ಮಾಡ್ತಾನೆ ಇಬ್ಬರು ಸ್ನೇಹಿತರು ಒಂದು ಮರವನ್ನು ಕಡಿಲಿಕ್ಕೋಸ್ಕರವಾಗಿ ಕಾಡಿಗೆ ಹೋಗ್ತಾರೆ ಆ ಮರವನ್ನು ಕಡಿಲಿಕ್ಕೋಸ್ಕರವಾಗಿ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಆ ಕೊಡಲಿಯನ್ನ ಬೀಸಿ ಮರವನ್ನು ಕಡಿಬೇಕಾದ್ರೆ ಆ ಕೈಗೋಲಿನಿಂದ ಆ ಕಬ್ಬಿಣದ ಒಂದು ಕೊಡಲಿ ಕಬ್ಬಿಣದ ಒಂದು ಇದಿರುತ್ತಲ್ಲ ಅದೇನಾದ್ರು ಬೈ ಮಿಸ್ಟೇಕ್ ಅದು ಬಿಚ್ಕೊಂಡು ಹೋಗಿ ಅವನ ಸ್ನೇಹಿತನ ಮೇಲೆ ಬಿದ್ದು ಅವನು ಸತ್ತರೆ ಅದು ಆಕಸ್ಮಿಕವಾಗಿರುವಂತ ಮರಣ ಅಂದ್ರೆ ಇವನು ಮರವನ್ನು ಕಡಿತಿರ್ತಾನೆ ಒಂದು ಕೊಡಲಿ ತಗೊಂಡು ಆ ಮರವನ್ನು ಕಡಿಬೇಕಾದ್ರೆ ಕೊಡಲಿ ಏನಾಗುತ್ತೆ ಆ ಮರದ ಒಂದು ಕೈಗೋಲು ಇರುತ್ತಲ್ಲ ಅದ್ರ ಬಿಚ್ಕೊಂಡು ಹೋಗ್ಬಿಟ್ಟು ಎದುರುಗಡೆ ಇರುವಂತ ಅವನ ಸ್ನೇಹಿತನ ಮೇಲೆ ಬಿದ್ದು ಅವನು ಸಾಯ್ತಾನೆ ಅದು ಅಕಸ್ಮಾತ್ವಾಗಿರುವಂತ ಒಂದು ಮರಣ ಇಂಥ ರೀತಿಯಲ್ಲಿ ಬೇರೆ ರೀತಿಯಲ್ಲೂ ಕೂಡ ಆಕಸ್ಮಿಕವಾಗಿ ಅನ್ಇಂಟೆನ್ಷನಲ್ ದುರುದ್ದೇಶ ಇಲ್ಲದೆ ಸಿಟ್ಟಿಲ್ಲದೆ ಅಥವಾ ಸೇಡು ತೀರಿಸಿಕೊಳ್ಳುವಂತ ಮನಸ್ಸಿಲ್ಲದೆ ಆಕಸ್ಮಿಕವಾಗಿ ಇನ್ನೊಬ್ಬನನ್ನು ಕೊಲೆಗೆ ಕಾರಣಕರ್ತನಾದ್ರೆ ಅಂತ ಸಂದರ್ಭದಲ್ಲಿ ಅವನಿಗೆ ಮಾತ್ರ ದೇವರು ಏನ್ ಮಾಡ್ತಾ ಇದ್ದಾನೆ ಒಂದು ಬಿಡುಗಡೆಯ ಮಾರ್ಗವನ್ನ ಕೊಡ್ತಾ ಇದ್ದಾನೆ ಇಲ್ಲಿ ದಯಮಾಡಿ ಎರಡು ಸಂಗತಿಗಳು ಗಮನಿಸ್ಕೊಳ್ಬೇಕು ಇದ್ರೆ ಯು ವಿಲ್ ಮಿಸ್ ದಿ ಮೀನಿಂಗ್ ಒಂದು ಉದ್ದೇಶಪೂರ್ವಕವಾಗಿ ಒಬ್ಬನು ಕೊಂದರೆ ಅವನಿಗೆ ಬಿಡುಗಡೆ ಇಲ್ಲ ಅವನು ಶಿಕ್ಷೆಗೆ ಪಾತ್ರನೇ ಆದ್ರೆ ಅದೇ ರೀತಿಯಾಗಿ ಉದ್ದೇಶವಿಲ್ಲದೆ ಅಕಸ್ಮಾತ್ ಆಗಿ ಒಬ್ಬ ಕೊಲೆಗಾರನಾದ್ರೆ ಅವನಿಗೆ ಬಿಡುಗಡೆಗೆ ಒಂದು ಮಾರ್ಗ ಇದೆ ಆ ಬಿಡುಗಡೆಯ ಮಾರ್ಗ ಯಾವುದಪ್ಪ ಅಂತಂದ್ರೆ ಈ ಒಂದು ಆಶ್ರಯ ನಗರಗಳು ಅಥವಾ ಆಶ್ರಯದ ಪಟ್ಟಣಗಳು ಎನ್ನುವಂಥದ್ದು ನೋಡ್ತೇವೆ ಅವನೇನ್ ಮಾಡ್ಬೇಕು ತಕ್ಷಣ ಅಲ್ಲಿಂದ ಹತ್ತಿರದಲ್ಲಿರುವಂತ ಒಂದು ಆಶ್ರಯದ ಪಟ್ಟಣಕ್ಕೆ ಅವನು ಓಡೋಗ್ಬೇಕು ಆ ರೀತಿಯಾಗಿ ಓಡೋಗೋದಾದ್ರೆ ಅವನು ಏನಾಗುತ್ತೆ ಅವನ ಜೀವವನ್ನು ಅವನು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸ್ಕೊಳ್ಬೇಕು ಇಲ್ಲಿ ನಾವು ಇನ್ನೊಂದು ಕೂಡ ಗಮನಿಸ್ಬೇಕು ಅದನ್ನ ಕೂಡ ನಿಮ್ಗೆ ಹೇಳ್ತೇನೆ ನಮ್ಮ ಇಂಡಿಯಾ ದೇಶದಲ್ಲಿ ಲೀಗಲ್ ಜುರಿಸ್ಪ್ರುಡೆನ್ಸ್ ಅದರ ಪ್ರಕಾರವಾಗಿ ಅದೇನು ಹೇಳುತ್ತಪ್ಪ ಅಂತಂದ್ರೆ 100 ಅಪರಾಧಿಗಳು ಎಸ್ಕೇಪ್ ಆದ್ರೂ ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಮರಣದಂಡನೆ ಆಗಬಾರದು ಅರ್ಥ ಆಯ್ತಾ ಇನ್ನೊಂದ್ಸತಿ ಹೇಳ್ತೀನಿ 100 ಅಪರಾಧಿಗಳು ಎಸ್ಕೇಪ್ ಆದ್ರೂ ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಯನ್ನ ಮರಣದಂಡನೆ ಒಪ್ಪಿಸಬಾರದು ಅನ್ನುವಂತ ಒಂದು ಜುರಿಸ್ಪ್ರುಡೆನ್ಸ್ ಇದೆ ಆದ್ರಿಂದ ಏನ್ ಮಾಡ್ತಾರೆ ಯಾವ್ದಾದ್ರು ಒಂದು ಕೇಸ್ ಅನ್ನ ಟ್ರಯಲ್ ಮಾಡ್ಬೇಕಾದ್ರೆ ಈಗ ಸಾಮಾನ್ಯ ನಮ್ಮ ಕೋರ್ಟ್ಗಳನ್ನ ನೋಡ್ತೀವಲ್ಲ ಕಣ್ಣೆದುರಿಗಿನ ಮರ್ಡರ್ ಆಗಿರುತ್ತೆ ನೋಡಿರ್ತಾರೆ ಜನರು ಆದ್ರೆ ಅವನಿಗೆ ತೀರ್ಮಾನ ಬಂದು ಅವನ ಮೇಲೆ ಶಿಕ್ಷೆಯ ಒಂದು ತೀರ್ಮಾನ ಬರ್ಬೇಕಾದ್ರೆ ಕೆಲವು ತಿಂಗಳು ಕೆಲವು ವರ್ಷ ಆಗುತ್ತೆ ಕಾರಣ ಏನಪ್ಪ ಅಂದ್ರೆ ನಮ್ಮಲ್ಲಿ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಇದೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಅಪರಾಧಕ್ಕೆ ಒಳಗಾದ್ರೆ ಅವನಿಗೆ ಡೈರೆಕ್ಟ್ ಆಗಿ ಶಿಕ್ಷೆ ಮಾಡಂಗಿಲ್ಲ ಯಾವ ರೀತಿ ಒಬ್ಬನಿಗೆ ಶಿಕ್ಷೆ ಒಳಪಡಿಸ್ಬೇಕಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಪ್ರಕಾರವಾಗಿ
ಆ ವ್ಯಕ್ತಿಯ ಅಪರಾಧಗಳನ್ನ ಅವನಿಗೆ ಅರ್ಥವಾಗುವಂತ ರೀತಿಯಲ್ಲಿ ಅವನ ಭಾಷೆಯಲ್ಲಿ ಹೇಳಬೇಕು ಒಂದು ಎರಡನೇದಾಗಿ ಆ ಅಪರಾಧವನ್ನ ಅವನಿಗೆ ಅವನ ಭಾಷೆಯಲ್ಲಿ ತಿಳಿ ಹೇಳಿದ ಮೇಲೆ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳಕಾಗುವಂತ ಸಂಗತಿಗಳು ಅವನು ಏನಾದರೂ ಹೇಳೋದಿದ್ರೆ ಅವನ್ನೆಲ್ಲವನ್ನೂ ಕೂಡ ಕೇಳಬೇಕು ಅಂದ್ರೆ ಯು ಶುಡ್ ಬಿ ಗಿವನ್ ಫುಲ್ ಲಿಬರ್ಟಿ ಟು ಡಿಫೆಂಡ್ ಹಿಮ್ಸೆಲ್ಫ್ ಅದಾದ ಮೇಲೆ ಸವಾಲು ಪಾರ್ಟಿ ಸವಾಲು ಅವೆಲ್ಲ ಆಗ್ತವೆ ಅದೆಲ್ಲ ಆದ ಮೇಲೆ ಕಡೆಗೆ ಜಡ್ಜ್ ಏನ್ ಮಾಡ್ತಾನೆ ಅವನ ಅಪರಾಧಿನ ಅಲ್ವಾ ಅನ್ನುವಂಥ ತೀರ್ಮಾನಕ್ಕೆ ಬಂದ ಮೇಲೆ ಕೂಡ ಮತ್ತೆ ಅಪೀಲ್ ಮಾಡ್ಕೊಳ್ಬಹುದು ಅವನು ಅದಾದ ಮೇಲೆ ಕೂಡ ಅಪೀಲ್ ರಿಜೆಕ್ಟ್ ಆದ್ಮೇಲೆ ಅವನಿಗೆ ಶಿಕ್ಷೆ ಅನ್ನುವಂಥದ್ದು ಬರ್ತದೆ ಸೊ ದಿಸ್ ಎಲಾಬರೇಟ್ ಸಿಸ್ಟಮ್ ನಮ್ಮ ಒಂದು ಈಗಿನ ಒಂದು ಡೆಮೋಕ್ರಸಿಯಲ್ಲಿ ನೋಡ್ತಾ ಇದ್ದೇವೆ ಇದೇ ಸಿಸ್ಟಮ್ ಹೆಚ್ಚು ಕಮ್ಮಿ ಎಲ್ಲ ಡೆಮೋಕ್ರೆಟಿಕ್ ಕಂಟ್ರೀಸ್ಗಳಲ್ಲಿ ಇದೆ ಎಕ್ಸೆಪ್ಟ್ ಈ ಮುಸ್ಲಿಂ ಕಂಟ್ರೀಸ್ ಬಿಟ್ಟರೆ ಆದ್ರೆ ಮುಸ್ಲಿಂ ಕಂಟ್ರೀಸ್ನಲ್ಲಿ ಏನಿದೆ ಈ ಧರ್ಮಶಾಸ್ತ್ರದ ರೀತಿಯಲ್ಲಿ ಅವರು ನ್ಯಾಯ ತೀರ್ಮಾನ ಮಾಡ್ತಾರೆ ಅದಕ್ಕೆ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಅಂತ ಅದಕ್ಕೆ ಶರಿಯಲ ಅಂತ ಹೇಳ್ತಾರೆ ಶರಿಯಲ ಪ್ರಕಾರವಾಗಿ ಇಷ್ಟು ಎಲಾಬೊರೇಟ್ ಜುಡಿಷಿಯಲ್ ಸಿಸ್ಟಮ್ ಇಲ್ಲೇ ಇಲ್ಲ ಯಾವನಾದ್ರೂ ಅಪರಾಧ ಗುರುತಾಗಿ ಒಂದಿಬ್ಬರು ಮೂರು ಜನ ಸಾಕ್ಷಿ ಹೇಳಿದ್ರೆ ಸಾಕು ಅದು ಸುಳ್ಳು ಸಾಕ್ಷಿನೂ ನಿಜ ಸಾಕ್ಷಿನೂ ಕೂಡ ಹೆಚ್ಚಾಗಿ ವೆರಿಫೈ ಮಾಡಲ್ಲ ಅವರು ಗೆಳ್ಕೊಂಡು ಹೋಗ್ಬಿಟ್ಟು ಅವ್ರು ಸಾಕ್ಷಿ ಬಿಡ್ತಾರೆ ಇದು ನಡೀತಾ ಇದೆ ಸೊ ಇಲ್ಲಿ ದೇವರು ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಇಂಥ ಒಂದು ಧರ್ಮಶಾಸ್ತ್ರದ ಕಾಲದಲ್ಲಿಯೂ ಕೂಡ ಈ ರೀತಿಯಾಗಿ ಒಬ್ಬ ನಿರಪರಾಧಿ ಆಗಿರುವಂತವನನ್ನ ಅನ್ಯಾಯವಾಗಿ ಅವನನ್ನ ಮರಣದಂಡನೆಗೆ ಒಪ್ಪಿಸಿಕೊಡೋದ ರೀತಿಯಲ್ಲಿ ಅಥವಾ ಮರಣದಂಡನೆ ತಪ್ಪಿಸಿಕೊಳ್ಳುವಂತ ರೀತಿಯಲ್ಲಿ ಇಸ್ರಾಯೇಲ್ ಪ್ರಾಂತದಲ್ಲಿ 6 ಆಶ್ರಯ ನಗರಗಳನ್ನ ನೇಮಿಸಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ 6 ಆಶ್ರಯ ನಗರಗಳು ಯಾವುದಪ್ಪ ಅಂತಂದ್ರೆ ನಾವು ಗಮನಿಸ್ತಾ ಇದ್ದೇವೆ ಈ ಒಂದು ಯೋರ್ದಾನ್ ಒಳೆ ಇರುತ್ತಲ್ಲ ಅದರ ಒಂದು ಪಶ್ಚಿಮ ಭಾಗದಲ್ಲಿ ಕಾದೇಶ್ ಮತ್ತು ಶೆಕೆಮ್ ಮತ್ತು ಹೆಬ್ರೋನ್ ಈ 3 ನಗರಗಳು ಮತ್ತು ಯೋರ್ದಾನ್ ಒಳೆಯ ಪೂರ್ವ ಭಾಗದಲ್ಲಿ ಗೋಲಾನ್ ರಮತ್ ಮತ್ತು ಬೇಚರ್ ಒಟ್ಟು 6 ಆಶ್ರಯ ನಗರಗಳನ್ನು ಇಸ್ರೇಲ್ ಪ್ರಾಂತದಲ್ಲಿ ದೇವರು ನೇಮಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇನ್ನೊಂದ್ಸತಿ ಹೇಳ್ತಾನೆ 6 ಯಾವುದಪ್ಪ ಅಂತಂದರೆ ಪಶ್ಚಿಮ ಭಾಗದಲ್ಲಿ ಯೋರ್ದಾನ್ ಒಳೆಯ ಪಶ್ಚಿಮ ಭಾಗದಲ್ಲಿ ಕಾದೇಶ್ ಶೆಕೆಮ್ ಮತ್ತು ಎಬ್ರೋನ್ ಎನ್ನುವಂಥ 3 ನಗರಗಳು ಅದೇ ರೀತಿಯಾಗಿ ಪೂರ್ವ ಭಾಗದಲ್ಲಿ ಗೋಲಾನ್ ರಮತ್ ಮತ್ತು ಬೇಚರ್ ಎಂಬುವಂಥ 3 ನಗರಗಳು ಈ 6 ನಗರಗಳನ್ನು ದೇವರು ಏನು ಮಾಡ್ತಾನೆ ಆಶ್ರಯ ನಗರಗಳು ಎಂಬುದಾಗಿ ಆತನು ನೇಮಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಈ ಆಶ್ರಯ ನಗರಗಳ ಉದ್ದೇಶ ಇಷ್ಟೇ ನಾವು ಗಮನಿಸ್ತಾ ಇದ್ದೇವೆ ಏನು ಉದ್ದೇಶ ಇದು ಒಬ್ಬ ಆಕಸ್ಮಿಕವಾಗಿ ಉದ್ದೇಶವಿಲ್ಲದೆ ಯಾವುದೋ ಒಂದು ಕೆಲಸ ಕಾರ್ಯಗಳ ನಿಮಿತ್ತದಲ್ಲಿರುವಂಥ ಸಂದರ್ಭದಲ್ಲಿ ಆತನು ಇನ್ನೊಬ್ಬನನ್ನ ಸಾಯಲಿಕ್ಕೆ ಕಾರಣಕರ್ತನಾದಂಥ ಸಂದರ್ಭದಲ್ಲಿ ಅವನಿಗೆ ಬಿಡುಗಡೆ ಆಗ್ಲಿಕ್ಕೋಸ್ಕರವಾಗಿ ಅತಿ ಅವನಿಗೆ ಸಂರಕ್ಷಣೆಗೋಸ್ಕರವಾಗಿ ಈ ಆಶ್ರಯ ನಗರಗಳನ್ನ ಇರುವಂಥದ್ದನ್ನ ನೋಡ್ತಾ ಇದ್ದೇವೆ ಇಲ್ಲಿ ದಯಮಾಡಿ ನಿಧಾನಕ್ಕೆ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಸೊ ಹೇಳ್ತಾ ಇದ್ದೇನೆ ಉದ್ದೇಶಪೂರ್ವಕವಾಗಿ ಕೊಂದಂಥವನಿಗೆ ಬಿಡುಗಡೆ ಇಲ್ಲ ಆಶ್ರಯ ನಗರಕ್ಕೆ ಹೋದ್ರೂ ಕೂಡ ಅವನಿಗೆ ಅವನಿಗೆ ಸಂರಕ್ಷಣೆ ಇಲ್ಲ ಆದ್ರೆ ಆಕಸ್ಮಿಕವಾಗಿ ಉದ್ದೇಶವಿಲ್ಲದೆ ಒಬ್ಬ ವ್ಯಕ್ತಿಯ ಒಂದು ಮರಣಕ್ಕೆ ಕಾರಣಕರ್ತನಾದ್ರೆ ಅಂಥವರಿಗೆ ಮಾತ್ರವೇ ಈ ಆಶ್ರಯ ನಗರದಲ್ಲಿ ಸಂರಕ್ಷಣೆ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಈಗ ಇದನ್ನು ನಮ್ಮ ವಿಷಯಕ್ಕೆ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳೋಣ ನಾವೆಲ್ಲರೂ ಕೂಡ ಆದಾಮನ ಸಂತತಿಯಲ್ಲಿ ನಾವು ಬಂದಿದ್ದೇವೆ ಆದಾಮನ ಸಂತತಿಯಲ್ಲಿ ಬಂದಿರುವಂಥ ನಾವು ಏನಾಗಿದ್ದೇವೆ ರೋಮ ಬರೆದ ಪತ್ರಿಕೆ 3 ಅಧ್ಯಾಯ 11 ವಚನದ ಪ್ರಕಾರವಾಗಿ ನಾವು ಗಮನಿಸ್ತೇವೆ ನಾವೆಲ್ಲರೂ ಕೂಡ ಆದಾಮ ಸಂತತಿಯಿಂದ ಬಂದದ್ರಿಂದ ನಾವು ಇಷ್ಟ ಇರಲಿ ಇಷ್ಟವಿಲ್ಲದೆ ಇರಲಿ ನಾವು ಒಪ್ಪಿಕೊಳ್ಳದೇ ಇರಲಿ ರೋಮ ಬರೆದ ಪತ್ರಿಕೆ 3 ಅಧ್ಯಾಯ 11 ವಚನ ನೋಡ್ತೇವೆ ನೀವಂತನಿಲ್ಲ ಒಬ್ಬನಾದರೂ ಇಲ್ಲ ತಿಳುವಳಿಕೆ ಇಲ್ಲ ಹೇಳುವವನಿಲ್ಲ ದೇವರನ್ನು ಹುಡುಕುವವನಿಲ್ಲ ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಎಲ್ಲರೂ ಕೆಲಸಕ್ಕೆ ಬಾರದವರು ಒಳ್ಳೆಯದನ್ನು ಮಾಡುವವನು ಇಲ್ಲ ಒಬ್ಬನಾದರೂ ಇಲ್ಲ ಅವರ ಗಂಟಲು ತೆರೆದಿರುವಂಥ ಸಮಾಧಿಯಾಗಿವೆ ಅವರು ನಾಲಿಗೆಯ ಮುಂದ ವಂಚನೆ ಮಾತುಗಳನ್ನು ಆಡುತ್ತಾರೆ ಅವರ ತುಟಿಗಳ ಹಿಂದೆ ಹಾವಿನ ವಿಷವದೇ ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ ಅವರು ಓದ ದಾರಿಯಲ್ಲಿ ನಾಶನ ಸಂಕಟಗಳು ಉಂಟಾಗುತ್ತವೆ ಸಮಾಧಾನದ ಮಾರ್ಗವನ್ನೇ ಅರಿಯರು
ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಅಂದ್ರೆ ಆದಾಮನ ಸಂತತಿಯಲ್ಲಿ ಹುಟ್ಟು ಬಂದಿರುವಂತ ಪಾಪ ಸ್ವಭಾವದ ಮನುಷ್ಯನ ಒಂದು ಬಯೋಡೇಟಾ ಇದು ಅವನ ಒಂದು ಡಿಸ್ಕ್ರಿಪ್ಷನ್ ಇದು ಅದನ್ನೆಲ್ಲ ಕೂಡಿಕರಿಸಿ ರೋಮರದ ಪತ್ರಿಕೆ 3:23 ನೋಡ್ತೇವೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದಲಾರದೆ ಹೋಗಿದ್ದಾರೆ ಎಂಬುದನ್ನು ನೋಡ್ತೇವೆ ಅದೇ ರೋಮರದ ಪತ್ರಿಕೆ 6:23 ವಚನಕ್ಕೆ ಬರುವಂತ ಸಂದರ್ಭದಲ್ಲಿ ನೋಡ್ತೇವೆ ಪಾಪವು ಕೂಡ ಸಂಬಳ ಮರಣ ಅಂದ್ರೆ ಆದಾಮನ ಸಂತತಿಯಲ್ಲಿ ಬಂದಿರುವಂತ ನಾವೆಲ್ಲರೂ ಕೂಡ ಪಾಪದ ಸೊಂಕನ್ನು ಹೊಂದಿಕೊಂಡಿದ್ದರಿಂದ ನಾವು ಮರಣಕ್ಕೆ ಪಾತ್ರರಾಗಿದ್ದೇವೆ ಇದನ್ನ ಅಪೊಸ್ತಲನಾದ ಪೌಲನು ಕೂಡ ಹೇಳ್ತಾನೆ ಅಯ್ಯೋ ಇಂತ ಒಂದು ಪಾಪ ಸಂಬಂಧವಾಗಿರುವಂತ ಈ ಶಿಕ್ಷೆಯಿಂದ ನಮ್ಮನ್ನು ಕಾಪಾಡುವಂತವರು ಯಾರು ಎಂಬುದಾಗಿ ಅಂತ ಹೇಳಿ ಅದೇ ಸಂದರ್ಭದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ರಕ್ಷಕನಾದ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಬಿಡುಗಡೆ ಉಂಟು ಎನ್ನುವಂತ ಒಂದು ಮಾತನ್ನು ಕೂಡ ಪೌಲನು ಹೇಳುವಂತದ್ದು ನೋಡ್ತಾ ಇದ್ದೇವೆ ಇಲ್ಲಿ ನಮಗೆ ಇಂಟೆನ್ಷನ್ ಇಲ್ಲ ಪಾಪದ ಇಂಟೆನ್ಷನ್ ಇಲ್ಲ ನಾವಾಗಿ ಪಾಪ ಮಾಡಲಿಕ್ಕೆ ನಮಗೆ ಹುಟ್ಟಿಸಿಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಆದ್ರೆ ಏನಾಗಿದೆ ನಾವು ಆದಾಮನ ಸಂತತಿಯಿಂದ ಬಂದ ಕಾರಣ ಆದಾಮನ ಮಾಡಿರುವಂತ ಅವಿಧೇಯತೆಯ ತಪ್ಪಿನ ಅನುಸಾರವಾಗಿ ನಾವು ಕೂಡ ಆತನ ಸಂತತಿಯಲ್ಲಿ ಬಂದದ್ರಿಂದ ನಾವು ಪಾಪಿಗಳಾಗಿದ್ದೇವೆ ಮತ್ತು ಪಾಪದ ಸ್ವಭಾವವನ್ನು ನಾವು ಪಡ್ಕೊಂಡಿದ್ದೇವೆ ಆದ್ರೆ ದೇವರು ಏನ್ ಮಾಡಿದ್ದಾನೆ ದೇವರು ನಮಗೆ ಬಿಡುಗಡೆ ಮಾರ್ಗವನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದೇ ಒಂದು ದೇವದೂತರ ಕುರಿತು ಆಲೋಚನೆ ಮಾಡ್ರಿ ದೇವದೂತರು ಕೂಡ ಪರಲೋಕದಲ್ಲಿ ಅವರು ಪಾಪವನ್ನು ಮಾಡಿದರು ಆದ್ರೆ ಪಾಪವನ್ನು ಮಾಡಿರುವಂತ ದೇವದೂತರಿಗೆ ದೇವರು ಬಿಡುಗಡೆ ಮಾರ್ಗವನ್ನು ತೋರಿಸಿದನ ಖಂಡಿತವಾಗಿ ತೋರಿಸಲಿಲ್ಲ ಯಾಕೆ ಅಂತಂದ್ರೆ ದೇವದೂತರ ಸೃಷ್ಟಿ ಕ್ರಮವನ್ನು ನಾವು ಆಲೋಚನೆ ಮಾಡುವಾಗ ಅವರು ಒಬ್ಬ ಮೂಲವಾಗಿರುವಂತ ತಂದೆ ತಾಯಿಗಳಿಂದ ಎಲ್ಲಾ ದೇವದೂತರು ಹುಟ್ಟಲಿಲ್ಲ ಪ್ರತಿಯೊಬ್ಬ ದೇವದೂತನು ಕೂಡ ವ್ಯಕ್ತಿಗತವಾಗಿ ದೇವರಿಂದ ಸೃಷ್ಟಿಸಲ್ಪಟ್ಟಂತ ದೇವದೂತನು ಮತ್ತು ಪ್ರತಿಯೊಬ್ಬ ದೇವದೂತನಲ್ಲಿ ಕೂಡ ನಾವು ಯಾವ ರೀತಿಯಾಗಿ ಆದಾಮನ ಸಂತತಿಯಲ್ಲಿ ಬಂದು ಪಾಪದ ಸ್ವಭಾವವನ್ನು ಹೊಂದಿಕೊಂಡು ಬಂದಿದ್ದೇವೋ ಆ ರೀತಿಯಾಗಿ ಅವರು ಪಾಪದ ಸ್ವಭಾವವನ್ನು ಹೊಂದಿಕೊಂಡು ಬಂದಿಲ್ಲ ಅವರು ಆದರೆ ದೇವದೂತರನ್ನ ದೇವರು ಸೃಷ್ಟಿ ಮಾಡಿದಾಗ ಪ್ರತಿಯೊಬ್ಬೊಬ್ಬರನ್ನು ಕೂಡ ಪರಿಶುದ್ಧನಾಗಿ ಸೃಷ್ಟಿ ಮಾಡಿದನು ಆದರೆ ಲೂಸಿಫರ್ನ ಮಾತಿಗೆ ಅವರು ಒಳಪಟ್ಟು ಅವರು ವ್ಯಕ್ತಿಗತವಾಗಿ ಇಷ್ಟಪೂರ್ವಕವಾಗಿ ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದದ್ರಿಂದ ಅಂದ್ರೆ ಇನ್ನೊಂದು ರೀತಿ ಹೇಳಬೇಕಂತಂದ್ರೆ ಇಂಟೆನ್ಷನಲಿ ಅಂಡ್ ಪರ್ಪಸ್ಫುಲಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಅವ್ರೇನ್ ಮಾಡಿದ್ರು ದೇವದೂತರು ವಿಷಯ ತಿಳ್ಕೊಂಡು ಪರಿಶುದ್ಧರಾಗಿರುವಂತವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಪಾಪ ಮಾಡಿದ್ರಿಂದ ಅವರಿಗೆ ವಿಮೋಚನೆಗೋಸ್ಕರವಾಗಿ ದೇವರು ಯಾವುದೇ ಮಾರ್ಗವನ್ನ ಕೊಡಲಿಲ್ಲ ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಇಂಟೆನ್ಷನಲ್ ಆಗಿ ಪಾಪ ಮಾಡಿದವನಿಗೆ ಆಶ್ರಯಪುರದಲ್ಲಿ ಬಿಡುಗಡೆಯ ಒಂದು ಆಸ್ಪದ ಅಥವಾ ರಕ್ಷಣೆಯ ಮಾರ್ಗ ಇಲ್ಲ ಆದ್ರೆ ಅನ್ಇಂಟೆನ್ಷನಲ್ ಆಗಿ ಪಾಪ ಮಾಡಿದಂಥವ್ರಿಗೆ ಆಶ್ರಯಪುರದಲ್ಲಿ ಅವರಿಗೆ ಸಂರಕ್ಷಣೆ ಎನ್ನುವಂಥದ್ದು ದೇವರು ಒದಗಿಸಿದ್ದಾನೆ ಇದನ್ನ ನಮಗೂ ಮತ್ತು ದೇವದೂತರು ಇಬ್ಬರಿಗೂ ಹೋಲಿಸ್ಕೊಳ್ಳಬಹುದು ಇದನ್ನ ದೇವದೂತರಿಗೆ ಆಸ್ಪದ ಕೊಡ್ಲಿಲ್ಲ ಆದರೆ ದೇವರು ನಮಗೆ ಏನ್ ಮಾಡಿದ್ದಾನೆ ಆಸ್ಪದ ಕೊಟ್ಟಿದ್ದಾನೆ ಅಂದ್ರೆ ರಕ್ಷಣೆಯ ಮಾರ್ಗವನ್ನ ದೇವರು ನಮಗೆ ತೋರಿಸಿದ್ದಾನೆ ಅದನ್ನು ನಮಗೆ ಆಶ್ರಯ ಪುರ ಅಥವಾ ಆಶ್ರಯ ನಗರ ಅಥವಾ ಆಶ್ರಯದ ಪಟ್ಟಣ ಯಾರಪ್ಪ ಅಂತಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ ಯಾರಿಗೆ ನಮಗೆ ನಮಗೆ ಅಂದ್ರೆ ಯಾರು ಆದಾಮನ ಸಂತತಿಯಲ್ಲಿ ಪಾಪದ ಸ್ವಭಾವವನ್ನು ಹೊಂದಿಕೊಂಡದ್ರಿಂದ ನಾವು ಪಾಪಕ್ಕೆ ಒಳಗಾಗ್ತಾ ಇದ್ದೇವೆ ಹೆಂಗಪ್ಪ ಅಂದ್ರೆ ಇನ್ನೊಂದು ರೀತಿ ಹೇಳಬೇಕಂತಂದ್ರೆ ಅರ್ಥವ ರೀತಿಯಲ್ಲಿ ಒಬ್ಬ ಕುಂಟ ಇದ್ದಾನೆ ಅನ್ಕೊಳ್ರಿ ಅವನು ಕುಂಟ ಏನ್ ಮಾಡ್ತಾನೆ ಕುಂಟ್ಕೊಂಡು ನಡೀತಾನೆ ಅವನು ಬೇಕ್ ಬೇಕಂತ ನಾನು ಕುಂಟ್ಕೊಂಡು ನಡಿಬೇಕಂತ ಬೇಕ್ ಬೇಕಂತ ನಡೆಯಲ್ಲ ಅವನು ಕುಂಟನಾದ್ರಿಂದ ಅವನು ಕುಂಟ್ಕೊಂಡ ನಡೀತಾನೆ ಅದೇ ರೀತಿಯಾಗಿ ಪಾಪದ ಸ್ವಭಾವ ನಮ್ಮಲ್ಲಿ ಇರೋದ್ರಿಂದ ನಾವು ಪಾಪಕ್ಕೆ ಒಳಗಾಗ್ತಾ ಇದ್ದೇವೆ ಇದು ದೇವರು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅದನ್ನೇ 133ನೇ ಕೀರ್ತನೆಯಲ್ಲಿ ನಾವು ಗಮನಿಸುವಾಗ ದೇವರು ಒಂದು ಮಾತು ಹೇಳ್ತಾರೆ 103ನೇ ಕೀರ್ತನೆಯಲ್ಲಿ ಅದೊಂದು ಮಾತು ಓದಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ 103ನೇ ಕೀರ್ತನೆ ಒಂದು ನಿಮಿಷ 103ನೇ ಕೀರ್ತನೆಯಲ್ಲಿ 13 ವಚನ ನೋಡ್ತೇವೆ ನೋಡಿ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ ಅಂತೇಳಿ
ಹದಿನಾಲ್ಕು ವಚನದಲ್ಲಿ ನೋಡ್ತೇವೆ ನೋಡಿ ದೇವರು ಏನ್ ಹೇಳ್ತಿದ್ದಾನೆ, ಆತನು ನಮ್ಮ ಪ್ರಕೃತಿಯನ್ನ ಬಲನು. ದೇವರು ನಮ್ಮ ಪ್ರಕೃತಿಯನ್ನ ಬಲನು. ನಮ್ಮ ಪ್ರಕೃತಿ ಅಂದ್ರೆ ಏನು? ನಾವು ಆದಾಮ ಸಂತತಿಯಲ್ಲಿ ಬಂದಿದ್ದೇವೆ ಅಂತ ದೇವರು ಬಲನು. ಆದಾಮನ ಮಾಡಿರುವಂತ ತಪ್ಪನ್ನ ಇವರು ಹಂಚಿಕೊಳ್ತಿದ್ದಾರೆ. ಆದಾಮನ ಮಾಡಿರುವಂತ ಒಂದು ಅವಿಧೇಯತೆ ಕಾರಣದಿಂದ ಇವರಲ್ಲಿ ಪಾಪದ ಪ್ರಭಾವ, ಪಾಪದ ಸ್ವಭಾವ ಎನ್ನುವಂಥದ್ದು ಪ್ರವೇಶಿಸಿದೆ. ಅದು ದೇವ್ರಿಗೆ ಬಲನು. ಸೊ ಈ ದೇವರು ಒಂದು ರೀತಿಯಲ್ಲಿ ಈ ಶೋಯಿಂಗ್ ಪಿಟಿ ಅನ್ನಸ್, ಅಯ್ಯೋ ಆದಾಮನ ಮಾಡಿರುವಂತ ತಪ್ಪಿಗೆ ಇವ್ರು ಸಾಯ್ತಾ ಇದ್ದಾರಲ್ಲ, ಆದಾಮನ ಮಾಡಿರುವಂತ ಪಾಪಕ್ಕೆ ಇವರು ಭಾಗಿಗಳಾಗಿದ್ದಾರಲ್ಲ, ಅದನ್ನ ಹೇಳಿರುವಂಥದ್ದು. ಹದಿನಾಲ್ಕು ವರ್ಷದಲ್ಲಿ ಆದ್ರೆ ನಮ್ಮ ಪ್ರಕೃತಿಯನ್ನು ಬಲನು, ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಸೊ ಗ್ರೇಟ್ ಅಬೌಟ್ ಗಾಡ್. ಸೊ ದೇವರು ಎಷ್ಟು ನ್ಯಾಯವಂತ ನೋಡ್ರಿ. ನಮ್ಮ ಒಂದು ಪರಿಸ್ಥಿತಿಯನ್ನ ಆತನು ಬಲ್ಲಂತ ದೇವರಾಗಿದ್ದಾನೆ. ಆದ್ರಿಂದಲೇ ದೇವರು ಏನ್ ಮಾಡ್ತಾನೆ, ನಮಗೆ ಒಂದು ಆಶ್ರಯ ನಗರವಾಗಿರುವಂತ ಕ್ರಿಸ್ತ ಯೇಸುವನ್ನ ಆತನು ಕಳಿಸಿಕೊಟ್ಟಿದ್ದಾನೆ. ಇಲ್ಲಾಂದ್ರೆ ದೇವರು ಬರ್ಬೇಕಾಗಿರ್ಲಿಲ್ಲ. ಆದ್ರೆ ನಮ್ಮನ್ನು ಕರುಣಿಸಿ, ನಮ್ಮನ್ನು ಪ್ರೀತಿಸಿ, ನಮ್ಮ ಒಂದು ದೀನ ಸ್ಥಿತಿಯನ್ನ ಬಲ್ಲಂತವನಾಗಿ ದೇವದೂತರಿಗೆ ಕೊಡದೇ ಇರುವಂತ ಮಹಾದೊಡ್ಡ ಕೃಪೆಯನ್ನ ನಮ್ಮ ಮೇಲೆ ತೋರಿಸಿ ನಮಗೆ ಆಶ್ರಯ ಕೊಡುವಂತ ಒಂದು ವ್ಯಕ್ತಿಯನ್ನ, ಆಶ್ರಯ ನಗರ ನಮ್ಗೆ ಯಾರಪ್ಪ ಅಂತಂದ್ರೆ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ತಾನೇ. ಇದಿಷ್ಟು ಕೂಡ ಆಶ್ರಯ ನಗರದ, ಆಶ್ರಯ ಪಟ್ಟಣದ ಒಂದು ಹಿನ್ನೆಲೆಯನ್ನ ನಾವು ಇಲ್ಲಿವರೆಗೆ ನೋಡಿದ್ದೇವೆ. ನಾವು ಇನ್ನು ಮುಂದೆ ನಾವೇನ್ ನೋಡ್ಲಿಕ್ಕಿದ್ದೇವೆ ಅಂತಂದ್ರೆ ಈ ಆಶ್ರಯ ನಗರದ ಉದ್ದೇಶ ಏನು ಒಂದು ಭಾಗದಲ್ಲಿ ನೋಡ್ತೇವೆ, ಮತ್ತೆ ಇನ್ನೊಂದು ಭಾಗದಲ್ಲಿ ಈ ಆರು ಆಶ್ರಯ ನಗರಗಳ ಹೆಸರಿದಾಗ ಈ ಹೆಸರುಗಳ ಅರ್ಥ ಏನು, ಆ ಹೆಸರುಗಳ ಅರ್ಥದಲ್ಲಿರುವಂತ ಒಂದು ಅರ್ಥ ನಮ್ಮ ಜೀವಿತದಲ್ಲಿ ನಮಗೆ ಯಾವ ರೀತಿಯಾಗಿ ಅನ್ವಯಿಸುತ್ತದೆ ಅನ್ನುವಂಥದ್ದನ್ನು ನಾವು ಕಲಿಬಹುದು. ಈಗ ಆಶ್ರಯಪುರದ, ಅದು ಆಶ್ರಯ ನಗರದ, ಆಶ್ರಯ ಪಟ್ಟಣದ ಉದ್ದೇಶವನ್ನ ನಾವು ಕಲಿಯೋಣ. ಸುಮಾರು ಒಂದು ಏಳು ಉದ್ದೇಶಗಳನ್ನ ನಾವು ಬರ್ಕೊಂಡಿದ್ದೇನೆ. ಆ ಏಳು ಉದ್ದೇಶಗಳನ್ನ ನಾವು ಕಲಿಯಬಹುದು. ಅದಾದ್ಮೇಲೆ ಇನ್ನೊಂದು ಸತಿ ಅವಕಾಶ ಇರುವ ಒಂದು ಸಂದರ್ಭದಲ್ಲಿ ಈ ಒಂದು ಆಶ್ರಯ ಪಟ್ಟಣದ ಹೆಸರುಗಳು ಮತ್ತು ಅದರ ಅರ್ಥ, ಅದರ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ನಮಗೆ ಉಂಟಾಗುವಂತಹ ಆಶೀರ್ವಾದ ಅವುಗಳನ್ನು ಕೂಡ ನಾವು ಕಲಿಯಬಹುದು. ಈಗ ಉದ್ದೇಶ ದಯಮಾಡಿ ಮೊದಲನೇದಾಗಿ ಗಮನಿಸುವಂತ ಮಾತು, ಈ ಆಶ್ರಯ ನಗರವನ್ನ ಯಾರಪ್ಪ ಇದನ್ನ ನೇಮಿಸಿದ್ದು ಅಥವಾ ಯಾರಪ್ಪ ಇದನ್ನ ಆಲೋಚನೆ ಮಾಡಿದ್ದು ಅಂತಂದ್ರೆ ಮೋಶೆ ಅಲ್ಲ, ಯೋಶವನು ಕೂಡ ಅಲ್ಲ, ದೇವರು ತಾನೇ ಆಲೋಚನೆ ಮಾಡ್ದ. ಯಾಕೆ ಆಲೋಚನೆ ಮಾಡ್ದ ಅಂತಂದ್ರೆ ಇವರು ಹೋಗ್ತಾರೆ 25 ಲಕ್ಷ ಜನ, ಇವರ ವಂಶ ಅಭಿವೃದ್ಧಿ ಆಗ್ತದೆ, ಇವರು ಕಾನೂನು ದೇಶದಲ್ಲಿ ಇರ್ತಾರೆ, ಅವ್ರು ಹೋದ ಮೇಲೆ ನಾನೆಷ್ಟೋ ವಿಧಿಗಳನ್ನ ಮತ್ತು ಆಜ್ಞೆಗಳನ್ನ ಮತ್ತು ಅವ್ರಿಗೆ ಬೇಕಾಗಿರುವಂತ ಸಂವಿಧಾನದ ರೀತಿಯಾಗಿರುವಂತ ಒಂದು ಕಟ್ಟಣಗಳನ್ನ ಕೊಟ್ಟಿದ್ದೇನೆ, ಅವನ್ನೆಲ್ಲ ಕೂಡ ನಿರ್ವಹಿಸುವಂತ ಒಂದು ಬಾಧ್ಯತೆ ಅವ್ರಿಗಿರುತ್ತೆ. ಆದ್ರೆ ಆಕಸ್ಮಿಕವಾಗಿ ಕೆಲವು ಸತಿ ಅವ್ರು ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಕಸ್ಮಿಕವಾಗಿ ಆಗುವಂತ ಕೆಲವು ಅಪಘಾತಗಳಿಗೆ ಇವರಿಗೆ ಒಂದು ಬಿಡುಗಡೆಯ ಮಾರ್ಗವನ್ನು ನಾನು ಕೊಡ್ತೇನೆ ಅನ್ನುವಂತ ಆಲೋಚನೆ ದೇವರು ಮೊದಲೇ ಮಾಡುವಂಥದ್ದು ನೋಡ್ತೇವೆ. ದಯಮಾಡಿ ಅದನ್ನ ವಿಮೋಚನ ಕಾಂಡ 21:12-14 ಓದಿದೆ. ವಿಮೋಚನ ಕಾಂಡ 21:12-14. ಮನುಷ್ಯನನ್ನು ಹೊಡೆದು ಕೊಂದವನಿಗೆ ಮರಣ ಶಿಕ್ಷೆಯಾಗಬೇಕು, ಆದರೆ ಕೊಲ್ಲಬೇಕೆಂಬ ಅಭಿಪ್ರಾಯವಿಲ್ಲದೆ ದೇವರ ಸಂಕಲ್ಪದಿಂದ ಹತ್ಯೆ ನಡೆದರೆ, ಆದರೆ ಇಲ್ಲಿ ಒಂದು ಮಾತು, ಆದರೆ ಕೊಲ್ಲಬೇಕೆಂಬಂತ ಅಭಿಪ್ರಾಯವಿಲ್ಲದೆ, ಇದು ದೇವರದ್ದು ಯಾರ ಹತ್ರ ಮಾತಾಡ್ತಾ ಅಂದ್ರೆ ಮೋಶ ಹತ್ರ ಮಾತಾಡ್ತಿದ್ದಾನೆ. ಯಾವಾಗ ಮಾತಾಡ್ತಾ ಇದ್ದಾನೆ, ಇನ್ನೂ ಅವ್ರ ಕಾನೂನು ದೇಶಕ್ಕೆ ಬಂದೇ ಇಲ್ಲ, ಇನ್ನೂ ಅವ್ರ ಸ್ವದೇಶನ ಆಕ್ರಮಿಸಿಕೊಂಡಿಲ್ಲ, ಇನ್ನೂ ಆಲು ಜನ ಅರಿಯುವಂತ ಸ್ಥಳಕ್ಕೆ ಅವ್ರು ಬಂದೇ ಇಲ್ಲ. ಅವ್ರು ಬರೋದಕ್ಕಿಂತ ಮೊದಲೇ ಅವರ ಕುರಿತಾಗಿ ದೇವರು ಚಿಂತಿಸಿ ಅವರು ಈ ರೀತಿಯಾಗಿ ಒಂದ್ ವೇಳೆ ಮಾಡಿದರೆ ಇಂಥ ತಪ್ಪಿಗೆ ಅವ್ರು ಸಿಕ್ಕಿ ಹಾಕೊಂಡ್ರೆ ಅವ್ರಿಗೆ ಬಿಡುಗಡೆಯನ್ನು ಕೊಡುವಂತ ಒಂದು ಮಾರ್ಗವನ್ನು ನಾನು ಏರ್ಪಡಿಸಬೇಕು ಎಂಬುದಾಗಿ ಮೊದಲು ದೇವರೇ ಮೊದಲೇ ಆಲೋಚನೆ ಮಾಡಿ ಮೋಶೆ ಹೇಳ್ತಾ ಇದ್ದಾನೆ. ಓದಿಸಿ ಈಗ. ಆದರೆ ಕೊಲ್ಲಬೇಕೆಂಬ ಅಭಿಪ್ರಾಯವಿಲ್ಲದೆ ದೇವರ ಸಂಕಲ್ಪದಿಂದ ಹತ್ಯೆ ನಡೆದರೆ ಆ ಹತ್ಯೆ ಮಾಡಿದವನು ನಾನು ನೇಮಿಸುವ ಆಶ್ರಯ ಸ್ಥಳಕ್ಕೆ ಓಡಿ ಹೋಗಿ ಬದುಕಬಹುದು. ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಮತ್ತೊಬ್ಬನನ್ನು ಮೋಸದಿಂದ ಕೊಂದುವನನ್ನು ನನ್ನ ಯಜ್ಞವೇದಿಯ ಬಳಿಯಿಂದಲೂ ಎಳೆದು ಅವನಿಗೆ ಮರಣ ಶಿಕ್ಷೆಯನ್ನು ಕೊಡಬೇಕು. ನೋಡಿ, ಆಕಸ್ಮಿಕವಾಗಿ ಕೊಲ್ಲಬೇಕೆಂಬಂತ ಉದ್ದೇಶವಿಲ್ಲದೆ ಯಾರನ್ನಾದ್ರೂ ಒಂದು ಕೊಂದರೆ
ಅವನು ಆಶ್ರಯ ನಗರಕ್ಕೆ ಓಡಿ ಹೋಗ್ಬಿಟ್ಟು ಅಲ್ಲಿ ಅವನು ಆಶ್ರಯ ಪಡ್ಕೊಳ್ಬಹುದು. ಆದ್ರೆ ಉದ್ದೇಶಪೂರ್ವಕವಾಗಿ ಯಾರಾದ್ರೂ ಕೊಂದ್ರೆ ಅವನು ಓಡೋಗಿ ಆಶ್ರಯ ಪೂರ್ವನ ಸೇರಿದ್ರು ಕೂಡ ಅಲ್ಲಿಂದ ಅವನು ಯಾಕಂಬಂದ್ಬಿಟ್ಟು ಅವನನ್ನು ಸಾಯಿಸ್ಬೇಕು. ಇದು ದೇವರು ಇನ್ನೂ ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಬರೋದಕ್ಕಿಂತ ಮೊದಲೇ ಆಕಸ್ಮಿಕವಾಗಿ ಅವರ ಮಧ್ಯದಲ್ಲಿ ನಡೆಯುವಂತ ಕೆಲವು ಘಟನೆಗಳನ್ನ ಮುಂದೆ ಆಲೋಚನೆ ಮಾಡಿ ಆಕಸ್ಮಿಕವಾಗಿ ಮಾಡುವಂತ ಅಪರಾಧಕ್ಕೆ ಬಿಡುಗಡೆಯ ಒಂದು ಮಾರ್ಗವನ್ನ ಆತನು ಇಲ್ಲಿ ಈ ಒಂದು ಆಶ್ರಯಪುರದ ಮುಖಾಂತರವಾಗಿ ಅವರಿಗೆ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ನಮ್ಮ ಒಂದು ಜೀವಿತದಲ್ಲೂ ಕೂಡ ಎಫೆಸ ಬರೆದ ಪತ್ರಿಕೆ 1:3-4 ವಚನದಲ್ಲಿ ಓದೋದಾದ್ರೆ ಅಲ್ಲಿ ಏನಿದೆ ಅಂತಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತಯೇಸುವನ್ನು ಅನುಗ್ರಹಿಸಿದ್ದಾನೆ. ಹೇಗೆಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನನ್ನು ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಕ್ರಿಸ್ತನ ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾಗಿ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಸಿ ದೇವರು ನಮಗೆ ರಕ್ಷಣೆ ಕಲ್ವಾರಿ ಕ್ರೂಸಿನಲ್ಲಿ 2000 ವರ್ಷಗಳ ಹಿಂದೆ ಆತನ ಸಿದ್ಧಿಗೆ ಆತನು ತಂದನು. ಆದರೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ರಕ್ತ ಸುರಿಸುವುದರ ಮುಖಾಂತರವಾಗಿ, ಪ್ರಾಯಶ್ಚಿತ ಯಜ್ಞ ಬಲಿಯಾಗುವುದರ ಮುಖಾಂತರವಾಗಿ, ಮತ್ತು ಯಾವ ರೀತಿಯಾಗಿ ಆ ಒಂದು ಶಿಲುಬೆ ರಕ್ತದ ಮುಖಾಂತರವಾಗಿ ನಮ್ಮ ಪಾಪಗಳಿಗೆ ಪರಿಹಾರವಾಗಿ ನಾವು ಬಿಡುಗಡೆ ಹೊಂದಬೇಕು ಎನ್ನುವಂತಹ ಈ ಒಂದು ಕಾರ್ಯ 2000 ವರ್ಷಗಳಿಂದ ಕಲ್ವಾರಿ ಕ್ರೂಜೆಯಲ್ಲಿ ಆತನು ಅದನ್ನು ಸಿದ್ಧಿಗೆ ತರುವಂತ ಈ ಕಾರ್ಯವನ್ನ ದೇವರು ಯಾವಾಗ ಯೋಚನೆ ಮಾಡಿದ್ದಂತೆ, ಯಾವಾಗ ಯೋಚನೆ ಮಾಡಿದ್ದಾನೆ ಇಲ್ಲಿ ನಾವು ನೋಡ್ತಿದ್ದೇವೆ. ಜಗತ್ತು ಉತ್ಪತ್ತಿಗಿಂತ ಮುಂಚೆ, ಅಂದ್ರೆ ಭೂಮಿ ಇನ್ನೂ ಉಂಟೇ ಆಗಿಲ್ಲ, ಭೂಮಿ ಉಂಟಾಗಿಲ್ಲ. ಆ ಭೂಮಿಯಲ್ಲಿರುವಂತಹ ಒಂದು ನದಿಗಳಾಗಲಿ ಗಿಡಗಳಾಗಲಿ ಪ್ರಾಣಿಗಳಾಗಲಿ ಬಂದಿಲ್ಲ. ಆದಮನನ್ನು ಕೂಡ ಸೃಷ್ಟಿ ಮಾಡಲಿಲ್ಲ, ಅವಳನ್ನು ಸೃಷ್ಟಿ ಮಾಡಲಿಲ್ಲ, ಅವರ ಪಾಪಕ್ಕೆ ಒಳಗಾಗಲಿಲ್ಲ, ನಾನು ನೀನು ಹುಟ್ಟೇ ಇಲ್ಲ. ಆದರೆ ಅದೆಲ್ಲದಕ್ಕಿಂತಲೂ ಮೊದಲೇ ದೇವರು ತನ್ನ ಕಾಲನು ಭವಿಷ್ಯದ ಜ್ಞಾನದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಜಗದುತ್ಪತ್ತಿಗಿಂತ ಮೊದಲೇ ಆತನ ಚಿತ್ತಾನುಸಾರವಾಗಿ ಏನ್ ಮಾಡ್ತಾ ಇದ್ದಾನೆ, ಆದಮನ ಸೃಷ್ಟಿಯ ಮುಖಾಂತರ ಉಂಟಾಗುವಂತ ಈ ಒಂದು ಪಾಪದ ಫಲ ಫಲಿತದ ಮುಖಾಂತರ ಉಂಟಾಗುವಂತ ಈ ಮರಣದ ಮುಖಾಂತರವಾಗಿ ನಮ್ಮನ್ನ ಬಿಡುಗಡೆ ಮಾಡುವಂತ ಯೋಚನೆಯನ್ನ ಆತನ ಜಗದುತ್ಪತ್ತಿಗಿಂತ ಮೊದಲೇ ಅದನ್ನು ನಿಷ್ಕರ್ಷ ಮಾಡಿರುವಂತದ್ದನ್ನ ಎಫೆಸಿ ಬರೆದ ಪತ್ರಿಕೆ ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಇಸ್ರಾಯೇಲ್ ಕಾನಾನ್ ದೇಶಕ್ಕೆ ಬರೋದಕ್ಕಿಂತ ಮೊದಲೇ ಈ ಆಶ್ರಯ ನಗರಗಳ ಕುರಿತಾಗಿ ಮೋಶೆಯೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದನೋ, ಅದೇ ರೀತಿಯಾಗಿ ನಾವು ಈ ಭೂಲೋಕದಲ್ಲಿ ಹುಟ್ಟೋದಕ್ಕಿಂತ ಮೊದಲೇ ತನ್ನ ಸಂಕಲ್ಪಾನುಸಾರವಾಗಿ ತನ್ನ ಒಂದು ಪೂರ್ವ ಜ್ಞಾನದ ಪ್ರಕಾರವಾಗಿ ತನ್ನ ಚಿತ್ತಾನುಸಾರವಾಗಿ ಜಗದುತ್ಪಕ್ಕಿಂತಲೇ ಮೊದಲೇ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಆತನ ರಕ್ತದ ಮುಖಾಂತರವಾಗಿ ನಮಗೆ ವಿಮೋಚನೆಯನ್ನು ಆತನು ಸಿದ್ಧಪಡಿಸಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಯಾವ ರೀತಿ ಉಂಟಾಯಿತು ಎಂಬುದರ ಕಾಲಕ್ರಮದಲ್ಲಿ ನೋಡುವಾಗ, ಯಾವಾಗಾದ್ರೆ ಆದಾಮ್ ಮತ್ತು ಅವಳು ಪಾಪಕ್ಕೆ ಒಳಗಾದ್ರು ಆಗ್ಲೇ ಆ ಒಂದು ಸೈತಾನನನ್ನ ಅಥವಾ ಆ ಸರ್ಪವನ್ನ ಶಪಿಸುತ್ತಾ ಏನೇಳ್ತಾನೆ, ಆದಿಕಾಂಡ 3:15 ಆ ನಮ್ಮ ಆಶ್ರಯ ನಗರವಾಗಿರುವಂತ ಯೇಸು ಕ್ರಿಸ್ತನ ಪ್ರಸ್ತಾಪ ನೋಡ್ತಾ ಇದ್ದೇವೆ. ಏನಂತದನೆ, ಓ ಸರ್ಪವೇ ಅಥವಾ ಓ ಸೈತಾನನೇ, ನನ್ನ ಸೃಷ್ಟಿ ಆಗಿರುವಂತ ಆದಾಮ ಮತ್ತು ಅವಳನ್ನ ನೀನು ಪಾಪಕ್ಕೆ ಒಳಪಡಿಸಿ ಅವರನ್ನು ನೀನು ಮರಣಕ್ಕೆ ಎಳ್ಕೊಂಡೋಗಿದ್ದೀಯ. ಆದ್ರೆ ಒಂದು ಮಾತು ಹೇಳ್ದಿ ಕೇಳು, ಶ್ರೀಸಂತಾನ ಬರುತ್ತೆ. ಆ ಶ್ರೀಸಂತಾನ ಬಂದಾಗ ಏನಾಗುತ್ತೆ, ನಿನ್ನ ತಲೆಯನ್ನ ಜಜ್ಜಾಗುತ್ತೆ. ಅಂದ್ರೆ ಶ್ರೀಸಂತಾನ ಯಾರು, ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು ತಾನೇ. ಅದನ್ನೇ ಯಶಾಯನ ಗ್ರಂಥ 7:14 ವಚನಕ್ಕೆ ಬರೋ ಸಂದರ್ಭದಲ್ಲಿ, ಒಬ್ಬ ಕನ್ಯೆಯು ಮಗುವನ್ನ ಅಡಿಯುತ್ತಾಳೆ. ಕನ್ಯೆ ಮಗನನ್ನು ಅಡಿಯುವಂಥದ್ದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅದು. ಆದ್ರೆ ಮರಿಯಳು ಅದನ್ನ ಗಲಾತಿ ಬರೆದ ಪತ್ರಿಕೆ 4:4 ನೋಡ್ತೇವೆ, ಕಾಲವು ಪರಿಪೂರ್ಣವಾದಾಗ ಕನ್ಯೆಯಾಗಿರುವಂತ ಮರಿಯಳ ಮುಖಾಂತರವಾಗಿ ಯೇಸು ಕ್ರಿಸ್ತನು ಅಥವಾ ತ್ರಯಕತ್ವದಲ್ಲಿರುವಂತಹ ಎರಡನೇ ವ್ಯಕ್ತಿ ಆಗಿರುವಂತ ದೇವರು ತಾನೇ, ಆತನು ಆದಿಯಲ್ಲಿ ವಾಕ್ಯವಾಗಿದ್ದಂಥವನು, ಆದಿಯಲ್ಲಿ ದೇವರಾಗಿದ್ದಂಥವನು, ಆದಿಯಲ್ಲಿ ದೇವರ ಬಳಿಯಲ್ಲಿದ್ದಂಥವನು, ಆತನೇನ್ ಮಾಡಿದನು, ಆತ್ಮಸ್ವರೂಪನಾಗಿರುವಂಥವನು, ಆತನ ಕನ್ಯೆ ಮರಿಯಳ ಗರ್ಭದಲ್ಲಿ ಶರೀರವನ್ನು ಧರಿಸಿಕೊಂಡಂತವನಾಗಿ ಆತನೇನಾದನು ಶ್ರೀಸಂತಾನವಾಗಿ ಆತನು ಈ ಲೋಕದಲ್ಲಿ ಜನಿಸಿದನು. ಆ ರೀತಿಯಾಗಿ ಜನಿಸಿರುವಂತಹ ಯೇಸು ಕ್ರಿಸ್ತನು ಲೂಕನ ಬರೆಯುವ ಸುವಾರ್ತೆ 20:32 ನೋಡ್ತೇವೆ, ಆತನು ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕೋಸ್ಕರವಾಗಿ
ಬಂದಿರುವಂತಹ ಆಶ್ರಯ ನಗರವಾಗಿ ಆತನು ನಮಗೆ ಸಿಕ್ಕಿದನು. ಎಂತ ಒಂದು ಮಹಾಭಾಗ್ಯಕರವಾಗಿರುವ ಸಂಗತಿ. ಅದರಿಂದ ಈ ಒಂದು ಆಶ್ರಯ ನಗರ ಎನ್ನುವಂಥದ್ದು ದೇವರು ತಾನೇ ಉದ್ದೇಶಿಸುವಂಥದ್ದು. ಮತ್ತು ಯಾವಾಗ ಅದನ್ನು ತಿಳಿಸಿದ್ರು ಅಂತಂದ್ರೆ, ಇಸ್ರಾಯೇಲರು ಇನ್ನ ಒಂದು ತಮ್ಮ ಒಂದು ದೇಶಕ್ಕೆ ಬರೋದಕ್ಕಿಂತ ಮೊದಲೇ ಈ ಒಂದು ಪ್ರೊವಿಷನ್ ಅನ್ನ ದೇವರು ಮಾಡಿರುವಂಥದ್ದನ್ನ ನಮ್ಮ ಒಂದು ಜೀವಿತಕ್ಕೆ ಅನ್ವಯಿಸಿಕೊಳ್ಳುವುದಾದ್ರೆ, ನಾವು ಹುಟ್ಟೋದಕ್ಕಿಂತ ಮೊದಲೇ ಭೂಮಿಯ ಆಕಾಶಗಳನ್ನ ಅಥವಾ ಭೂಮಿಯನ್ನು ಸೃಷ್ಟಿಸೋದಕ್ಕಿಂತ ಮೊದಲೇ ಆತ ನಮಗೆ ರಕ್ಷಕರನ್ನ ಸಿದ್ಧಪಡಿಸಿರುವಂಥದ್ದು, ಆಶ್ರಯ ಗಿರಿಯನ್ನ ನಗರವನ್ನು ಸಿದ್ಧಪಡಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಒಂದನೇದು. ಎರಡನೇದಾಗಿ ಗಮನಿಸುವಂತ ಮಾತು, ಇಲ್ಲಿ ನಾವು ಗಮನಿಸುತ್ತೇವೆ, ಇಸ್ರಾಯೇಲ್ ದೇಶ ಒಂದು ಸಣ್ಣ ದೇಶ, ಅದೇನು ದೊಡ್ಡ ದೇಶ ಅಲ್ಲ. ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕದಲ್ಲಿ ಒಂದು ಕಾಲ್ಭಾಗ ಇರಬಹುದು, ಒಂದು ಎರಡು ಮೂರು ಡಿಸ್ಟಿಕ್ ಆದ್ರೆ ಎಷ್ಟಾಗುತ್ತೋ ಅಷ್ಟೇ. ಇವತ್ತು ಇಸ್ರಾಯೇಲ್ ದೇಶದಲ್ಲಿರುವಂತಹ ಪಾಪ್ಯುಲೇಷನ್ ಎಷ್ಟಿದೆ ಅಂತಂದ್ರೆ 1 ಕೋಟಿ ಅಷ್ಟೇ, ಒಂದೇ 1 ಕೋಟಿ. 1 ಕೋಟಿ ಅಂದ್ರೆ ಏನು, ಬೆಂಗಳೂರು ಪಾಪ್ಯುಲೇಷನ್, ಬೆಂಗಳೂರಿನಲ್ಲಿ ಈಗ ಎಷ್ಟು ಪಾಪ್ಯುಲೇಷನ್ ಇದೆ ಅಂತಂದ್ರೆ 1.3 ಇದೆ. 1.3 ಕೋಟಿ ಅಂದ್ರೆ ಬೆಂಗಳೂರಿನಲ್ಲಿ, ಇಸ್ರೇಲ್ ದೇಶದಲ್ಲಿ 1 ಕೋಟಿ ಇದ್ದಾರೆ ಅಷ್ಟೇ. ಆಕ್ಚುಲಿ ಇನ್ನೂ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ 90 ಲಕ್ಷ ಇದ್ದಾರೆ ಅಷ್ಟೇ, 1 ಕೋಟಿನೂ ಪೂರ್ತಿ ಇಲ್ಲ. ಅವರು ಸಣ್ಣ ದೇಶ ಅದು. ಈ ಸಣ್ಣ ದೇಶದಲ್ಲಿ 6 ಆಶ್ರಯ ಗಿರಿಗಳನ್ನು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ನೋಡ್ತಾ ಇದ್ದೇವೆ, ಈ ಯೋರ್ಧನ್ ಹೊಳೆಯ ಪಶ್ಚಿಮ ಭಾಗದಲ್ಲಿ ಕಾದೇಶ್, ಶೆಕೆ ಮತ್ತು ಹೆಬ್ರೋನ್ ಇದೆ, ಮತ್ತು ಯೋರ್ಧನ್ ಹೊಳೆಯ ಪೂರ್ವ ಭಾಗದಲ್ಲಿ ಗೋಲಾನ್, ರಮತ್ ಮತ್ತು ಬೇಚರ್ ಇದೆ. 6 ಪಟ್ಟಣಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಯಾತಕ್ಕೋಸ್ಕರವಾಗಿ 6 ಪಟ್ಟಣಗಳು ಬೇಕಿತ್ತು ಅಂತಂದ್ರೆ, ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ಯಾರನ್ನಾದ್ರೂ ಕೊಂದ್ರೆ ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಆತನ ಸಮೀಪ ಬಂಧುಗಳು ಆತನನ್ನ ಓಡಿಸಿಕೊಂಡು ಅಟ್ಟಾಡಿಸಿಕೊಂಡು ಹೋಗ್ಬಿಟ್ಟು ಅವನು ಕೊಲ್ಲಬಹುದು. ಆ ರೀತಿಯಾಗಿ ಆಕಸ್ಮಿಕವಾಗಿ ಯಾರನ್ನಾದ್ರೂ ಕೊಂದರೆ ಆ ಸಂದರ್ಭದಲ್ಲಿ ಅವನ ಸಮೀಪ ಬಂಧು ಏನ್ ಮಾಡ್ತಾನೆ, ಅಟ್ಟಿಸಿಕೊಂಡು ಬರ್ತಾನೆ. ಅವ್ನ ವಿಷಯ ಗೊತ್ತಾಗುತ್ತೆ, ಗೊತ್ತಾದ್ಕೊಳ್ಳು ಓ ಇವನ ಆಕಸ್ಮಿಕವಾಗಿ ಕೊಂದ್ರು ಕೂಡ ಪ್ರಾಣ ಹೋಯ್ತಲ್ಲ, ಒಟ್ಟಿನಲ್ಲಿ ರಕ್ತ ಸುರಿತಲ್ಲ, ನಾನು ಆಕಸ್ಮಿಕವಾಗಿ ಕೊಂದ್ರು ಕೂಡ ಒಂದು ಒಂದು ಪ್ರಾಣ ಹೊಂಟೆ ಹೋಯ್ತು, ಅದು ವಾಪಸ್ ಬರಲ್ಲ. ಆಗಿಂದ ಏನ್ ಮಾಡ್ತಾನೆ, ಆ ಸಮೀಪ ಬಂಧುವಾಗಿರುವಂತ ಏನ್ ಮಾಡ್ತಾನೆ, ಅವನು ಅಟ್ಟಿಸ್ಕೊಂಡು ಹೋಗ್ತಾನೆ, ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಕೊಲ್ತಾನೆ. ಅವನು ಎಲ್ಲಿ ಅಡಗಿಕೊಂಡಿದ್ರು ಕೂಡ ಹುಡುಕ್ಬಿಟ್ಟು ಕೊಲ್ತಾನೆ, ಕೊಲ್ಲಬಹುದು ಅವನು. ಮೋಶ ಧರ್ಮಶಾಸ್ತ್ರ ಪ್ರಕಾರವಾಗಿ ಆ ಒಂದು ಪ್ರೊವಿಷನ್ ಇದೆ. ಅಂತ ಸಂದರ್ಭದಲ್ಲಿ ಈ ಕೊಲೆಗಾರ ಏನ್ ಮಾಡ್ಬೇಕಂತಂದ್ರೆ, ಆಶ್ರಯ ಗಿರಿಯನ್ನು ಸೇರ್ಬೇಕು, ಆಶ್ರಯ ನಗರವನ್ನು ಸೇರ್ಬೇಕು. ಅದೆಲ್ಲೋ ದೂರದಲ್ಲಿದ್ರೆ ಅವನು ಅಷ್ಟು ದೂರ ಓಡಿ ಹೋಗೋದ್ರೊಳಗೆ ಇವ್ರು ಅಟ್ಟಿಸ್ಕೊಂಡ್ಬಂದು ಅವ್ನು ಸಾಯಿಸ್ಬಿಡ್ತಾನೆ. ಅದಕ್ಕೆ ದೇವರು ಒಂದು ಪ್ರಯೋಜನ ಮಾಡಿದ್ದೀನಿ ಅಂತಂದ್ರೆ, ಈ ಸಣ್ಣ ಒಂದು ಪುಟ್ಟ ದೇಶದಲ್ಲೂ ಕೂಡ 6 ಆಶ್ರಯ ನಗರಗಳನ್ನ ದೇವರು ನೇಮಿಸ್ತಾನೆ. ಯಾಕಂತಂದ್ರೆ ಹತ್ತಿರದಲ್ಲಿ ಆದಷ್ಟು ಬೇಗ ಅವನು ಹೋಗಿ ಆಶ್ರಯ ಪೂರ್ವವನ್ನು ಸೇರ್ಕೊಳ್ಬೇಕು. ಮತ್ತು ಅದನ್ನ ನಾವು ಈ ಒಂದು ಅರಣ್ಯಕಾಂಡದಲ್ಲಿ ನಾವು ಗಮನಿಸೋದಾದ್ರೆ, ಆಶ್ರಯಗಿರಿಗೆ ಹೋಗುವಂತ ಒಂದು ಮಾರ್ಗ ಸುಮಾರು 40 ಅಡಿ ಅಗಲ ಇರಬೇಕು ಅಂತ ಇದೆ. ಮತ್ತೆ ಆ ಮಾರ್ಗದಲ್ಲಿ ನದಿ ಹರಿಯುವಂತ ಮಾರ್ಗ ಆಗಿರಬಾರ್ದು, ಅದು ಬ್ರಿಡ್ಜ್ ಇರುವಂತ ಮಾರ್ಗ ಆಗಿರಬಾರ್ದು, ಅಥವಾ ಬೆಟ್ಟ ಗುಡ್ಡ ಇರುವಂತ ಮಾರ್ಗ ಆಗಿರಬಾರ್ದು, ಅದು ಸರಾಗವಾಗಿ ಓಡಿ ಹೋಗ್ಲಿಕ್ಕೆ ಅನುಕೂಲಕರವಾಗಿರುವಂತ ಒಂದು ಮಾರ್ಗ. ಆ ಮಾರ್ಗವನ್ನು ಯಾವಾಗಲೂ ಕೂಡ ಅವ್ರು ಏನ್ ಮಾಡ್ಬೇಕಂತಂದ್ರೆ, ಅದನ್ನು ಯಾವಾಗಲೂ ಶುಚಿಗೊಳಿಸಿ ಆ ಮಾರ್ಗದಲ್ಲಿ ಬೋರ್ಡ್ಗಳು ಹಾಕ್ಬೇಕಂತೆ. ಇದು ಆಶ್ರಯಗಿರಿಗೆ, ಆಶ್ರಯ ನಗರಕ್ಕೆ ಹೋಗುವಂತ ಮಾರ್ಗ ಅಂತೇಳಿ. ಉದ್ದೇಶ ಇಷ್ಟೇ, ಆಕಸ್ಮಿಕವಾಗಿ ಯಾರಾದರೂ ಒಬ್ಬನ ಕೊಂದ್ರೆ ಅವನು ತಪ್ಪಿಸ್ಕೊಳ್ಳಿಕ್ಕೆ ಸುಲಭವಾಗಿ ಅಲ್ಲಿ ಓಡಿ ಹೋಗಿ ಆಶ್ರಯ ಪಡೆಯಿಕೊಳ್ಳಿಕ್ಕೆ ಅನುಕೂಲವಾಗುವಂತ ರೀತಿಯಲ್ಲಿ ಆ ಮಾರ್ಗವು ಆಗಬೇಕು. ಮತ್ತು ಆ ಮಾರ್ಗವು ಸುಲಭವಾಗಿರುವುದು ಮಂತ್ರದಲ್ಲಿ ಅತಿ ಹತ್ತಿರದಲ್ಲಿ ಇರಬೇಕು. ಅದಕ್ಕೆ 6 ಸ್ಥಳಗಳಲ್ಲಿ ಆಶ್ರಯ ಗಿರಿಗಳನ್ನ ದೇವರು ನೇಮಿಸುವಂತದ್ದು ನೋಡ್ತಾ ಇದ್ದೇವೆ. ಇದು ನಮ್ಮ ಒಂದು ಸ್ಥಿತಿಗೆ ಅನ್ವಯಿಸಿಕೊಳ್ಳೋದಾದ್ರೆ, ದೇವರು ಎಷ್ಟು ಒಳ್ಳೆಯ ಗೊತ್ತಾ? ಪ್ರಕಟಣೆ ಗ್ರಂಥ 3:20 ವಚನ ನೋಡ್ತೇವೆ, ಏನಂತಾನೆ, ನಾನು ಹೃದಯವಂತ ಬಾಗಿಲು ಬಳಿ ನಿಂತ್ಕೊಂಡು ನಾನು ತಟ್ತಾ ಇದ್ದೇನೆ. ಅಂದ್ರೆ ದೇವರು ಎಷ್ಟು ಸಮೀಪವಾಗಿರ್ತಾನೆ ಅಂತಂದ್ರೆ, ಎಲ್ಲೋ ದೂರದಲ್ಲಿದ್ದಾನಂತಲ್ಲ, ಸಮೀಪದಲ್ಲಿ ದೇವರಿದ್ದಾನೆ. ನಮ್ಮನ್ನು ರಕ್ಷಿಸ್ಲಿಕ್ಕೆ, ನಮ್ಮನ್ನು ವಿಮೋಚಿಸ್ಲಿಕ್ಕೆ, ನಮ್ಮನ್ನು ಕಾಪಾಡ್ಲಿಕ್ಕೆ, ನಮಗೆ ಬಿಡುಗಡೆಯನ್ನು ಕೊಡ್ಲಿಕ್ಕೆ, ನಮಗೆ ಆಶ್ರಯ ಗಿರಿ ಆಗಿರ್ಲಿಕ್ಕೋಸ್ಕರವಾಗಿ ಅತ್ಯಂತ ಸಮೀಪದಲ್ಲಿ ಇದ್ದುಕೊಂಡು ಆತನ ಏನ್ ಮಾಡ್ತಾನೆ, ನಮ್ಮ ರಕ್ಷಿಸ್ಲಿಕ್ಕೆ ತಟ್ಟುವಂತ ದೇವರಾಗಿದ್ದಾನೆ. ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ನಾನು ಕೊಡ್ತಾನೆ. ಮೊದಲನೇ ಅರಸುಗಳ ಗ್ರಂಥ 18:27 ವಚನ ಒಂದು ಮಾತು ಹೋದ್ರಿ. ಮೊದಲನೇ ಅರಸುಗಳ ಗ್ರಂಥ 18:27 ವಚನ. ಮೊದಲನೇ ಅರಸುಗಳ ಗ್ರಂಥ 18:27
ಮಗ್ಗನವಾದನನ್ನು ಪರಿಹಾಸ್ಯ ಮಾಡಿ ಗಟ್ಟಿಯಾಗಿ ಕೂಗಿರಿ. ಅವನು ದೇವರಾಗಿರುತ್ತಾನಲ್ಲ, ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿರಬಹುದು, ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು. ಅದು ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿದ್ದಾನು, ಎಚ್ಚರವಾಗಬೇಕು ಎಂದು ಹೇಳಿದನು. ಇಲ್ಲಿ ಏನ್ ಗೊತ್ತಾ ಇದು, ಇಲ್ಲಿ ಎಲೀಷನ ಕಾಲದಲ್ಲಿ ಇಸ್ರೇಲ್ರೆಲ್ಲರೂ ಕೂಡ ಬಾಳ್ ದೇವತೆಯನ್ನ ಆರಾಧನೆ ಮಾಡ್ತಾ ಇರ್ತಾರೆ, ಯಹೋವನನ್ನ ತೊರೀತಾರೆ. ಅಂತ ಸಂದರ್ಭದಲ್ಲಿ ಬಾಳ್ ದೇವ ಬಾ ಎಲೀಷನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇಸ್ರೇಲ್ಗೆ ಒಂದು ಕರೆ ಕೊಡ್ತಾನೆ, ನೀವು ನಿಮ್ಮ ಸೃಷ್ಟಿಕರ್ತನಾಗಿದ್ದ ಯಹೋವನನ್ನು ಬಿಟ್ಬಿಟ್ಟು ಬಾಳ್ ದೇವತೆಗಳನ್ನ ನೀವು ಯಾಕೆ ಆರಾಧನೆ ಮಾಡ್ತಾ ಇದ್ದೀರಿ, ಇವತ್ತು ಬನ್ರಿ. ಬಾಳ್ ದೇವತೆ ನಿಜನೋ ಯಹೋವನ ನಿಜನೋ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಒಂದು ಪರೀಕ್ಷೆ ಇಡ್ತಾನೆ ಅಂತೇಳಿ, ಒಂದು ಪರೀಕ್ಷೆ ಇಡ್ತಾನೆ. ಅಂತ ಸಂದರ್ಭದಲ್ಲಿ ಎಲೀಷನ ಒಬ್ಬನೇ ಇರ್ತಾನೆ, ಆದ್ರೆ ಬಾಳ್ ದೇವತೆಯನ್ನು ಆರಾಧಿಸುವಂತ ಸುಮಾರು 500 ಜನರು ಪೂಜಾರಿಗಳು ಅಲ್ಲಿ ಬರ್ತಾರೆ. ಅವ್ರಿಗೊಂದು ಪ್ರಶ್ನೆ ಇರ್ತಾನೆ, ಏನ್ ಪ್ರಶ್ನೆ ಇರ್ತಾನೆ, ಯಜ್ಞವೇದಿಯನ್ನು ಕಟ್ತೇವೆ, ಯಜ್ಞವೇದಿಯ ಮೇಲೆ ನೀವು ಒಂದು ಹೋರಿಯನ್ನ ಅದನ್ನ ತುಂಡು ತುಂಡು ಮಾಡಿಬಿಟ್ಟು ಯಜ್ಞವೇದಿಯ ಮೇಲೆ ಇಟ್ಬಿಟ್ಟು ನೀವು ಬಾಳ್ ದೇವತೆಗೆ ಪೂಜೆ ಮಾಡ್ರಿ, ಬಾಳ್ ದೇವತೆಯನ್ನ ಕರೀರಿ. ಅದೇ ರೀತಿಯಾಗಿ ನಾನು ಒಂದು ಯಜ್ಞವೇದಿಯನ್ನು ಕಟ್ತೇನೆ, ಅದ್ರ ಮೇಲೆ ಕೂಡ ನಾನು ಒಂದು ಯಜ್ಞವನ್ನ ಯಜ್ಞದ ಬಲಿಯಾಗಿ ಒಂದು ಪ್ರಾಣಿಯನ್ನು ವಧಿಸಿ ಅದ್ರ ಮೇಲೆ ಇಡ್ತೇನೆ, ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಯಾವ ದೇವರು ಬೆಂಕಿಯ ಮುಖಾಂತರವಾಗಿ ಉತ್ತರಿಸುತ್ತಾನೋ ಆತನೇ ನಿಜವಾಗಿರುವ ದೇವರು ಎಂಬುದಾಗಿ ಅವರಿಗೆ ಒಂದು ಸವಾಲನ್ನು ಹಾಕಿದಾಗ ಬಾಳ್ ದೇವತೆಯನ್ನು ಆರಾಧನೆ ಮಾಡುವಂತ ಎಲ್ಲಾ ಪೂಜಾರಿಗಳು ಬರ್ತಾರೆ. ಆದ್ರೆ ಎಲೀಷನ ಏಲಿಯನ್ ಕಡೆ ಒಬ್ಬನೇ ಒಬ್ಬ ಬರ್ತಾನೆ, ಅವನೊಬ್ಬನೇ ಏಲಿಯನ್ ಆಗಿ ಇರ್ತಾನೆ, ಇನ್ಯಾರು ಇರಲ್ಲ. ಈಗ ಒಂದು ಸವಾಲು, ಈಗೇನಾಗಿದೆ, ಈ ಬಾಳ್ ದೇವತೆಯನ್ನು ಆರಾಧನೆ ಮಾಡುತ್ತಿರುವಂತ ಈ ಪೂಜಾರಿಗಳೆಲ್ಲ ಏನ್ ಮಾಡ್ತಾರೆ, ಯಜ್ಞವೇದಿಯನ್ನು ಕಟ್ಟಿ ಒಂದು ಓರಿಯನ್ನ ವಧಿಸಿ ಅದರ ಮಾಂಸವನ್ನು ಯಜ್ಞವೇದಿಯ ಮೇಲೆ ಇಟ್ಬಿಟ್ಟು ಅವರು ಬಾಳ್ ದೇವತೆಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಆದ್ರೆ ಯಾವ ಉತ್ತರ ಬರೋದೇ ಇಲ್ಲ. ಆಗ ಎಲೀಷ ಏನ್ ಮಾಡ್ತಾನೆ, ಅವ್ರನ್ನ ಹೀಯಾಳಿಸಿ ಏನ್ ಮಾತಾಡ್ತಾನೆ, ಜೋರಾಗಿ ಕೂಗ್ರಿ, ನಿಮ್ಮ ದೇವ್ರು ಎಲ್ಲೋ ದೂರದಲ್ಲಿ ಇರ್ತಾನೆ, ಅವನೆಲ್ಲೋ ಪ್ರಯಾಣದಲ್ಲಿ ಇರ್ತಾನೆ, ಒಂದೇಳು ಅವನು ಮರಗಿರ್ತಾನೆ ಅಥವಾ ಅದು ಮರ್ತು ಬಿಟ್ಟಿರ್ತಾನೆ, ಕೂಗ್ರಿ ಕೂಗ್ರಿ, ನಿಮ್ಮ ದೇವ್ರು ಬಂದು ಉತ್ತರ ಕೊಡ್ಲಿ ಅಂತ. ಅದ್ರ ಅರ್ಥ ಏನು? ಅದೇ ಒಂದು ಕಾರ್ಯ ಮಾಡಿದ ಮೇಲೆ ಬಾಳ್ ದೇವತೆ ಉತ್ತರ ಕೊಡದೇ ಇಲ್ಲ, ಆಕಾಶದಿಂದ ಬೆಂಕಿ ಬೀಳೋದೇ ಇಲ್ಲ. ಅದೇ ಎಲೀಷನು ಅದೇ ಎಲಿಯನು ಒಂದು ಯಜ್ಞವೇದಿಯನ್ನು ಕಟ್ಟಿ ಅವನು ಒಂದು ಓರಿಯನ್ನು ವಧಿಸಿ ಅದರ ಮಾಂಸವನ್ನ ಮೇಲೆ ಇಟ್ಟು ಆತನು ಪ್ರಾರ್ಥನೆ ಮಾಡಿದಾಗ ತಕ್ಷಣ ಆಕಾಶದಿಂದ ಬೆಂಕಿ ಬಂದು ಆ ಯಜ್ಞವನ್ನೆಲ್ಲ ಆ ಒಂದು ಪ್ರಾಣಿಯನ್ನ ಅದರ ಮಾಂಸವನ್ನ ಸಂಪೂರ್ತಿಯಾಗಿ ದಹಿಸಿ ಆಕಾಶದಿಂದ ಬೆಂಕಿ ಬರೋದ್ರ ಮುಖಾಂತರವಾಗಿ ದೇವರು ಉತ್ತರಿಸ್ತಾನೆ. ಅಂದ್ರೆ ಯಹೋವ ದೇವರು ಆತನು ನಿದ್ದೆ ಮಾಡುವುದಿಲ್ಲ, ತೂಕಡಿಸುವುದಿಲ್ಲ, ಆತನು ತನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಸಿದ್ಧನಾಗಿರುವಂತವನು ಮತ್ತು ಸದೃತ್ವವನ್ನು ದಯಪಾಲಿಸುವಂತವನು ಎಂಬುವಂತ ಒಂದು ರುಜುವಾತನ್ನ ಏಲಿಯನ ಕಾಲದಲ್ಲಿ ಮಾಡಿ ತೋರಿಸುವಂತ ನೋಡ್ತಾ ಇದ್ದೇವೆ. ಈ ಆಶ್ರಯ ಪೂರ್ವದಲ್ಲಿರುವಂತಹ 6 ಪಟ್ಟಣಗಳು ಕೂಡ ಹತ್ತಿರದಲ್ಲಿ ಯಾಕಿದೆಪ್ಪ ಅಂತಂದ್ರೆ ಅಕ್ಸೆಸಬಿಲಿಟಿ, ತಕ್ಷಣ ಬಿಡುಗಡೆ ಹೊಂದಲಿಕ್ಕೆ, ತಕ್ಷಣ ಸಂರಕ್ಷಣೆ ಪಡ್ಕೊಳ್ಳಿಕ್ಕೆ. ಒಬ್ಬ ವ್ಯಕ್ತಿ ಓಡಿ ಹೋಗಿ ಒಬ್ಬ ಪಾಪಿ ಒಬ್ಬ ನರಹಂತಕನು ಆತನು ತಪ್ಪಿಸಿಕೊಳ್ಳಿಕ್ಕೆ ಬೇಕಾಗಿರುವಂತ ಒಂದು ಮಾರ್ಗ ಮತ್ತು ಅದು ತಕ್ಷಣದಲ್ಲೇ ಸಿಕ್ಕುವಂತ ಒಂದು ಪಟ್ಟಣ ಹತ್ತಿರದಲ್ಲಿರುವಂತ ಮುಖಾಂತರವಾಗಿ ನಾವು ಗಮನಿಸುವಂತದ್ದು ಏನಂತಂದ್ರೆ ನಮಗೆ ರಕ್ಷಣೆ ಕೊಡುವಂತ ದೇವರು ಕೂಡ ಅತಿ ಸಮೀಪದಲ್ಲೇ ಇದ್ದಾನೆ. ಬಾಳ್ ದೇವತೆಗಳ ಪೂಜೆ ಮಾಡುವಂತವ್ರಿಗೆ ಹೀಯಾಳಿಸಿದ ರೀತಿಯಲ್ಲಿ ಆತನು ಯಾವುದೋ ಪ್ರಯಾಣದಲ್ಲಿಲ್ಲ, ಯಾವುದೋ ಮರ್ತಿಲ್ಲ, ಆತನ ನಿದ್ದೆ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಇಸ್ರಾಯೇಲ್ನ ಕಾಯುವಂತ ದೇವರು ಆತ ನಿದ್ದೆ ಮಾಡುವುದಿಲ್ಲ, ತೂಕಡಿಸುವುದಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ನಮ್ಮ ದೇವರು ಅಷ್ಟು ಸಮೀಪದಲ್ಲಿರುವಂತವನು, ಅಷ್ಟು ಶೀಘ್ರದಲ್ಲಿ ನಮ್ಗೆ ಬಿಡುಗಡೆಯನ್ನ ಕೊಡುವಂತವನು ಅನ್ನುವಂಥದ್ದನ್ನ ಈ 6 ಪಟ್ಟಣಗಳು ಕೂಡ ಅತ್ಯಂತ ಹತ್ತಿರದಲ್ಲಿ ಸಿಕ್ಕುವಂತ ರೀತಿಯಲ್ಲಿ ಆ ಒಂದು ವ್ಯವಸ್ಥೆಯನ್ನ ದೇವರು ಇಸ್ರಾಯೇಲರಿಗೆ ಮಾಡಿರುವಂತಹದ್ದನ್ನ ಇಲ್ಲಿ ನಾವು ಜ್ಞಾಪಕ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿಗೆ 2 ಅಂಶ ಮುಗಿಯಿತು, ಇನ್ನು ಮುಂದಿನ ಅಂಶಗಳನ್ನ ಇನ್ನೊಂದ್ಸತಿ ನಾವು ನೋಡೋಣ. ಈ 2 ಅಂಶಗಳಲ್ಲಿ ಮೊದಲನೇ ಏನಪ್ಪ ಅಂತಂದ್ರೆ ಈ ಒಂದು ಆಶ್ರಯ ಗಿರಿ ಅಥವಾ ಆಶ್ರಯ ನಗರ ಇದು ದೇವರಿಂದಲೇ ಸಂಕಲ್ಪಿತವಾಗಿರುವಂಥದ್ದು ಮತ್ತು ಇದು ಇಸ್ರಾಯೇಲರಿಗೆ ಮತ್ತು ಎಲ್ಲಾ ಜನರು ಕೂಡ ಅತಿ ಬೇಗನೆ ಸುಲಭವಾಗಿ ಸಿಕ್ಕುವಂತ ರೀತಿಯಲ್ಲಿ ರಕ್ಷಣೆಯ ಮಾರ್ಗವನ್ನು ದೇವರು ಮಾಡಿರುವಂಥದ್ದು ಕ್ರಿಸ್ತಯೇಸುವಿನಲ್ಲಿ ಅದು ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನೆರವೇರಿಸಲ್ಪಟ್ಟಿದೆ ಎನ್ನುವಂಥದ್ದನ್ನ ನಾವು ಕಲ್ತ್ಕೊಂಡಿದ್ದೇವೆ. ದೇವರಿಗೆ ವಾಕ್ಯ ಭಾಗವನ್ನು ಆಶ್ರಯಿಸ್ರಿ. ಆಮೇನ್.